ಆತ್ಮೀಯರೇ, ಪತ್ರಿಕೋದ್ಯಮ ಅಥವಾ ಯಾವುದೇ ಉದ್ಯಮ ಇರಲಿ, ಅದು ಬೆಳವಣಿಗೆಯನ್ನು ಹೊಂದಬೇಕು ಅಂತಂದರೆ ಯಾವ ಯಾವ ಕ್ರಿಯೆಗಳನ್ನು ಪ್ರಕ್ರಿಯೆಗಳನ್ನು ಅಳವಡಿಸಿಕೊಳ್ಳಬೇಕಾದ ಅಗತ್ಯ ಇದೆ ಎನ್ನುವಂಥ ವಿಷಯ ವಿಚಾರಗಳನ್ನು ಕುರಿತಾಗಿ ಈಗಾಗಲೇ ಕೆಲವೊಂದಿಷ್ಟು ಮಾತುಗಳ ಹಿನ್ನೆಲೆಯಲ್ಲಿ ಹಿಂದಿನ ಒಂದು ಉಪನ್ಯಾಸದಲ್ಲಿ ನಾನು ಹೇಳಿದ್ದಾಗೆ 200 ವರ್ಷಗಳಲ್ಲಿ ಸಮೂಹ ಸಂಸ್ಕೃತಿ ಬೆಳೆದಿರುವುದಕ್ಕೆ ಕಾರಣಗಳನ್ನು ನಾವು ಗಮನಿಸಿದಾಗ ಎರಡು ಮುಖ್ಯವಾಗಿರತಕ್ಕಂಥ ಸಂಗತಿಗಳು ನಮಗೆ ಗೋಚರವಾಗ್ತವೆ. ಒಂದು, ತಾಂತ್ರಿಕ ಕ್ಷೇತ್ರದಲ್ಲಿನ ಪ್ರಗತಿ ಎನ್ನುವಂಥದ್ದು. ಎಷ್ಟೊಂದು ತಾಂತ್ರಿಕ ವ್ಯವಸ್ಥೆ ಎನ್ನುವಂಥದ್ದು ಮುಂದುವರೆದಿದೆ ಅಂತಂದರೆ ಅಂಗೈಯಲ್ಲಿಯೇ ಇಡೀ ಜಗತ್ತನ್ನು ನಾವು ಕಾಣುವಷ್ಟರ ಮಟ್ಟಿಗೆ ಅದು ಮುಂದುವರೆದಿರತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇನ್ನೊಂದು ಕಾರಣ, ಹೆಚ್ಚುತ್ತಿರುವಂತಹ ಅಕ್ಷರತೆ ಎನ್ನುವಂಥದ್ದು, ಸಾಕ್ಷರರ ಸಂಖ್ಯೆ ಎನ್ನುವಂಥದ್ದು ಅಧಿಕವಾಗ್ತಾ ಇದೆ. ಈ ಎರಡು ಕಾರಣಗಳಿಂದಾಗಿ ಇವತ್ತ ಈ ಸಮೂಹ ಮಾಧ್ಯಮಗಳ ಬೆಳವಣಿಗೆ ಎನ್ನುವಂಥದ್ದು ಆಗಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಮುದ್ರಣ ಯಂತ್ರ ಬಂದ ನಂತರ ಸಂಸ್ಕೃತಿ ಕೇವಲ ಕೆಲವರೇ ಹೊಂದಿರತಕ್ಕಂತಹ ಪರಿಸ್ಥಿತಿಯೊಳಗೆ ಇತ್ತು ಎನ್ನುವಂಥದ್ದು ಇದು ಅನಿವಾರ್ಯ. ಬದಲಾವಣೆ ಎನ್ನುವಂಥದ್ದು ಪ್ರಕೃತಿಯ ನಿಯಮ. ಪ್ರಾರಂಭದ ಚಿತ್ರಣಕ್ಕೂ ಈಗಿನ ಚಿತ್ರಣಕ್ಕೂ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸ ಇರತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಯಾವುದೇ ಒಂದು ಕೃತಿಯ ಹೆಚ್ಚು ಪ್ರತಿಗಳನ್ನು ಅಗ್ಗವಾಗಿ ಅಗ್ದಿ ಕಡಿಮೆ ರೇಟ್ನೊಳಗೆ ಮುದ್ರಿಸ್ತಕ್ಕಂಥದ್ದು ಸಾಧ್ಯವಾದದ್ದರ ಹಿನ್ನೆಲೆಯೊಳಗೆ ಇವತ್ತು ಜ್ಞಾನ ಕೇವಲ ಕೆಲವರ ಏಕ ಸ್ವಾಮ್ಯವಾಗುವುದು ತಪ್ಪಿದಂತಾಗಿದೆ. ಆಗಿನ ಕಾಲಘಟ್ಟದಲ್ಲಿ ಮುದ್ರಣ ವ್ಯವಸ್ಥೆ ಎನ್ನುವಂಥದ್ದು ಪ್ರಾರಂಭದೊಳಗೆ ಬಹಳ ಕಷ್ಟದಾಯಕವಾಗಿರತಕ್ಕಂಥದ್ದು. ಲಿಪಿಗಳು ಬಂದ ನಂತರ ಮೊಳೆಗಳು ಬಂದು ಮೊಳೆಗಳನ್ನು ಜೋಡಿಸಿ ಅಕ್ಷರಗಳ ಜೋಡಣೆ ಎನ್ನುವಂಥದ್ದು ಪ್ರಾರಂಭವಾಯಿತು. ಈಗ ಬಹಳಷ್ಟು ಬದಲಾವಣೆಯಾಗಿದೆ. ಮೊಳೆಗಳನ್ನು ಜೋಡಿಸ್ತಕ್ಕಂಥದ್ದು ಕೂಡ ಹೊರಟು ಹೋಗಿದೆ. ಕಂಪ್ಯೂಟರ್ ಯುಗದಲ್ಲಿ ನಾವಿದ್ದೇವೆ, ತಾಂತ್ರಿಕ ಯುಗದಲ್ಲಿ ನಾವಿದ್ದೇವೆ. ಸಾಕಷ್ಟು ಬದಲಾವಣೆ ಆದದ್ದರ ಹಿನ್ನೆಲೆ ಒಳಗೆ ಆದಷ್ಟು ಬೇಗ ಬೇಗನೆ ಇವತ್ತು ಕೃತಿಗಳು ಎನ್ನುವಂಥವುಗಳು, ಪುಸ್ತಕಗಳು ಎನ್ನುವಂಥವುಗಳು, ಪತ್ರಿಕೆಗಳು ಎನ್ನುವಂಥವುಗಳು ಆದಷ್ಟು ಬೇಗ ಬೇಗನೆ ಮುದ್ರಣಗೊಳ್ಳುವಂತಹ ವ್ಯವಸ್ಥೆ ಇವತ್ತು ನಿರ್ಮಾಣವಾದದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇದೇ ಕಾಲದಲ್ಲಿ ಬಂದಿರತಕ್ಕಂತಹ ಸಮೂಹ ಶಿಕ್ಷಣ ಪದ್ಧತಿಯಿಂದ ಈ ರೀತಿಯ ಮುದ್ರಿತ ಪುಸ್ತಕಗಳಿಗೆ ಬೇಡಿಕೆ ಎನ್ನುವಂಥದ್ದು ಹೆಚ್ಚಾಗ್ಲಿಕ್ಕತ್ತು. ಹೆಚ್ಚು ಹೆಚ್ಚು ಜನ ಓದಲಿಕ್ಕೆ ಶಕ್ತರಾದಂತೆ ಪುಸ್ತಕಗಳಿಗೆ, ಇತರ ಮುದ್ರಿತ ವಸ್ತುಗಳಿಗೆ ಬೇಡಿಕೆಯೂ ಕೂಡ ಹೆಚ್ಚಾಗ್ಲಿಕ್ಕತ್ತು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಆಗ ಪ್ರಾರಂಭವಾಗಿರತಕ್ಕಂಥ ಪತ್ರಿಕೆಗಳು ಹೆಚ್ಚಿನ ಸಾಂಸ್ಕೃತಿಕ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಪ್ರಯತ್ನ ಮಾಡಿದವು. ಮುಂದೆ ಚಲನಚಿತ್ರ, ರೇಡಿಯೋ, ಟೆಲಿವಿಷನ್ ಮಾಧ್ಯಮಗಳ ಮೂಲಕ ಏಕಕಾಲದಲ್ಲಿ ಅಸಂಖ್ಯಾತ ಜನರ ಅವಶ್ಯಕತೆಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಪೂರೈಸಲಿಕ್ಕೆ ಸಾಧ್ಯವಾಗುವಂತಾಯಿತು. ಈ ಮಾಧ್ಯಮಗಳು ವ್ಯವಸ್ಥಿತವಾದ ರೀತಿ ಇಂತಹ ಬೇಡಿಕೆಗಳನ್ನು ಇನ್ನೂ ತೀವ್ರವಾಗಿ ಹೆಚ್ಚಿಸಲಿಕ್ಕೆ ಅಗತ್ಯವಾಗುವಂತೆ ಮಾಡಿತು ಅಂತಕ್ಕಂಥದ್ದು ನಮಗೆ ತಿಳಿದು ಬರ್ತಾ ಇದೆ. ಸಾಮಾನ್ಯವಾಗಿ ಯಾವುದೇ ಒಂದು ಪತ್ರಿಕೆ ಆರ್ಥಿಕವಾಗಿ ಭದ್ರವಾಗಬೇಕಾದ್ರೆ ಅದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಜಾಹೀರಾತುಗಳು ಬರಬೇಕಾಗ್ತಾ ಇದೆ. ಇಂತಹ ಜಾಹೀರಾತು ಬರಬೇಕಾದ್ರೆ ಪತ್ರಿಕೆಯ ಪ್ರಸಾರ ಇನ್ನೂ ಹೆಚ್ಚುತ್ತಾ ಹೋಗಬೇಕು. ಪತ್ರಿಕೆಯ ಪ್ರಸಾರ ಹೆಚ್ಚಾಗಬೇಕಾದ್ರೆ ಇದು ಹೆಚ್ಚು ಜನಪ್ರಿಯ ವಿಷಯಗಳನ್ನು ಜನರಿಗೆ ಕೊಡ್ತಾ ಹೋಗಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ಸಂಗತಿ. ಸಾಮಾನ್ಯವಾಗಿ ಮಾಧ್ಯಮಗಳಿಗೆ ಅದರದೇ ಆಗಿರತಕ್ಕಂಥ ನೀತಿ ನಿಯಮಗಳು ಎನ್ನುವಂಥವುಗಳು ಇದ್ದೇ ಇರ್ತವೆ. ಲೇಖನಿಯ ಶಕ್ತಿ ಎನ್ನುವ ಮಾತು ಸಮೂಹ ಮಾಧ್ಯಮಗಳ ಈ ಶಕ್ತಿಯನ್ನು ಸೂಚಿಸುತ್ತದೆ. ಸಾಮಾಜಿಕ ನೀತಿ ನಿಯಮಗಳನ್ನು ಹೆಚ್ಚು ಬಿಗಿಯಾಗಿ ವಿಧಿಸಲಿಕ್ಕೆ ಮಾಧ್ಯಮಗಳಿಗೆ ಇರತಕ್ಕಂಥ ಒಂದು ಶಕ್ತಿಯನ್ನು ಲಜರ್ಸ್, ಫೇರ್ಡ್ ಮತ್ತು ಮರ್ಟನ್ ಗುರುತಿಸಿ ಇದನ್ನು ನೀತಿ ಪಾಲನೆಯ ಕಾರ್ಯ ಅಂತ ಹೇಳಿ ಕರೆದರು. ಲೇಖನೀಯ ಶಕ್ತಿ ಎನ್ನುವಂಥದ್ದೇನಿದೆ ಆ ಮಾತು ಸಮೂಹ ಮಾಧ್ಯಮಗಳ ಶಕ್ತಿಯನ್ನು ಸೂಚಿಸ್ತಕ್ಕಂಥದ್ದು. ಸಮಾಜ ಒಪ್ಪಿಕೊಂಡಿರುವ ನೀತಿ ನಿಯಮಗಳನ್ನು ಮುರಿದವರ ನಡತೆಯನ್ನು ಬಯಲು ಮಾಡಿ ಅವರು ಸಮಾಜದ ಕಟ್ಟುಪಾಡುಗಳನ್ನು ಒಪ್ಪಿಕೊಳ್ಳುವಂತೆ ಮಾಡಲು
ಈ ಸಂಪರ್ಕ ಮಾಧ್ಯಮಗಳಿಗೆ ಸಾಧ್ಯತೆ ಎನ್ನುವಂಥದ್ದು ಇದೆ. ಹಿಂದಿನ ಕಾಲದೊಳಗ ಈ ರೀತಿ ಅಡ್ಡ ಮಾರ್ಗಕ್ಕೆ ಹೋದಿರತಕ್ಕಂತಹ ವ್ಯಕ್ತಿಗಳನ್ನ ತಕ್ಷಣ ಗಮನಿಸ್ತಾ ಇದ್ರು, ಸೂಕ್ತವಾಗಿರತಕ್ಕಂತಹ ಕ್ರಮಗಳನ್ನ ತೆಗೆದುಕೊಳ್ಳುವುದಕ್ಕೋಸ್ಕರ ಹಳ್ಳಿಯ ಪಂಚಾಯಿತಿಗಳಿಗೆ ಅಥವಾ ಆಯಾ ಧರ್ಮದ ಆಯಾ ಮತೀಯ ಮುಖಂಡರಿಗೆ ಸಾಧ್ಯ ಎನ್ನುವಂಥದ್ದು ಇತ್ತು. ಸಾಮಾಜಿಕ ಧಾರ್ಮಿಕ ಕಟ್ಟುಪಾಡುಗಳನ್ನು ಮುರಿದಾಗ ದಂಡ ವಿಧಿಸುವುದರ ಮೂಲಕ ಅಂಥವರಿಗೆ ನೀರನ್ನು ಕೊಡಲಾರದೆ ಬೆಂಕಿಯನ್ನೂ ಕೊಡಲಾರದೆ ಶಿಕ್ಷೆಯನ್ನು ವಿಧಿಸತಕ್ಕಂಥ ಪದ್ಧತಿ ಇತ್ತು. ಜೊತೆಗೆ ಜಾತಿಯಿಂದ ಬಹಿಷ್ಕಾರ ಹಾಕುವುದರ ಮೂಲಕವೂ ಕೂಡ ಅವರನ್ನು ಶಿಕ್ಷೆಗೆ ಒಳಪಡಿಸಬಹುದಾಗಿತ್ತು. ಆದರೆ ಸಮಾಜದೊಳಗಿನ ಆರ್ಥಿಕ ಕೇಂದ್ರದಲ್ಲಿನ ಸ್ಥಿತ್ಯಂತರದಿಂದಾಗಿ ನಗರೀಕರಣದಿಂದ ಈ ತರಹದ ಕ್ರಮ ತೆಗೆದುಕೊಳ್ತಕ್ಕಂಥದ್ದು ಇಂದು ಕಷ್ಟವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಅಡ್ಡ ಮಾರ್ಗಕ್ಕೆ ಹೋದವರ ನಡತೆಯನ್ನು ಬಯಲು ಮಾಡುವುದು ಈ ಸಂಪರ್ಕ ಮಾಧ್ಯಮಗಳಿಗೆ ಮಾತ್ರ ಸಾಧ್ಯ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕು. ವ್ಯಕ್ತಿಗಳು ಅಡ್ಡದಾರಿಗೆ ಹೋಗದಂತೆ ತಡೆಯಲು ಮಾಧ್ಯಮಗಳು ಒಂದು ಮುಖ್ಯ ತಡೆಯಾಗಿ ಕೆಲಸವನ್ನು ಮಾಡುತ್ತವೆ. ಒಂದು ಎಚ್ಚರಿಕೆಯ ಗಂಟೆಯನ್ನು ಈ ಮಾಧ್ಯಮಗಳು ಹಾದಿ ತಪ್ಪಿರತಕ್ಕಂತಹ ವ್ಯಕ್ತಿಗಳಿಗೆ ಅವು ನೀಡ್ತಾವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಅದರಲ್ಲೂ ಜನಪ್ರತಿನಿಧಿಗಳಾಗಿರ್ತಕ್ಕಂಥವರು ಈ ಸಮಾಜದ ವ್ಯವಸ್ಥೆಯನ್ನು ಹೊಂದಿಕೊಂಡು ಬದುಕತಕ್ಕಂಥ ವ್ಯಕ್ತಿಗಳು ಅವರಿಗೆ ಏನಾದರೂ ಅಂಥವರು ಹಾದಿಯನ್ನು ತಪ್ತಾ ಇದ್ರು ಅಂತಂದರೆ ಅಂತಹ ವ್ಯಕ್ತಿಗಳಿಗೆ ಈ ರೀತಿಯ ಮಾಧ್ಯಮಗಳು ಎನ್ನುವಂಥವು ಅವರಿಗೆ ಸರಿಯಾದ ರೀತಿಯೊಳಗೆ ಮುನ್ನಡೆಯುವುದಕ್ಕೋಸ್ಕರ ಅವರ ನಡವಳಿಕೆಯ ಬಗ್ಗೆ ಚಾರಿತ್ರ್ಯದ ಬಗ್ಗೆ ಜನರಿಗೆ ತಿಳಿಸಿಕೊಡುವುದರೊಂದಿಗೆ ಅವರು ಸರಿಯಾದ ಮಾರ್ಗದಲ್ಲಿ ನಡೆಯುವ ಹಾಗೆ ಈ ವ್ಯವಸ್ಥೆ ಎನ್ನುವಂಥದ್ದು ಅಥವಾ ಮಾಧ್ಯಮಗಳು ಎನ್ನುವಂಥವುಗಳು ಶ್ರಮವನ್ನು ವಹಿಸ್ತಾ ಇದ್ವು ಅಂತಕ್ಕಂಥದ್ದು ಅಥವಾ ವಹಿಸಬೇಕು ಎನ್ನುವಂಥದ್ದು ಇಂದಿನ ಅಗತ್ಯವಾಗಿದೆ. ಸಮೂಹ ಮಾಧ್ಯಮಗಳು ಎನ್ನುವಂಥವುಗಳು ಆಧುನಿಕ ಸಮಾಜದಲ್ಲಿ ತುಂಬಾ ಮುಖ್ಯವಾಗಿರತಕ್ಕಂತಹ ಸ್ಥಾನವನ್ನು ಪಡೆದಿವೆ. ಯಾವುದೇ ಕ್ಷೇತ್ರ ಇರಲಿ, ನಾನು ಇದೀಗ ಹೇಳಿದ ಹಾಗೆ ಸಾಮಾಜಿಕ, ರಾಜಕೀಯ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಇವು ಪ್ರಮುಖವಾಗಿರತಕ್ಕಂತಹ ಪಾತ್ರವನ್ನ ವಹಿಸ್ತವೆ. ಯಾವುದೇ ಕ್ಷೇತ್ರ ಇರಲಿ, ರಾಜಕೀಯ ಕ್ಷೇತ್ರದೊಳಗೆ ಮಾಡತಕ್ಕಂತಹ ತಪ್ಪುಗಳೇ ಇರಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ವ್ಯಕ್ತಿಗಳು ಮಾಡತಕ್ಕಂತಹ ತಪ್ಪುಗಳೇ ಇರಲಿ, ಆರ್ಥಿಕ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಎಲ್ಲಿ ಅನ್ಯಾಯ ನಡೆದಿದೆ, ಎಲ್ಲಿ ಭ್ರಷ್ಟಾಚಾರ ನಡೆದಿದೆ, ಎಲ್ಲಿ ದೌರ್ಜನ್ಯ ನಡೆದಿದೆ, ಇಂತಹ ಸಂದರ್ಭಗಳನ್ನು ಸನ್ನಿವೇಶಗಳನ್ನು ತಿಳಿಸುವಂತಹ ಜಾಗೃತಿಗೊಳಿಸುವಂತಹ ಸಮಾಜವನ್ನು ಜಾಗೃತಗೊಳಿಸುವಂತಹ ವ್ಯವಸ್ಥೆ ನಮ್ಮ ಮಾಧ್ಯಮಗಳ ಕೈಯಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಜೊತೆಗೆ ಯಾವುದೇ ರೀತಿಯ ಮಾಧ್ಯಮಗಳು ಎನ್ನುವಂಥವುಗಳೇನಿದ್ದಾವೆ ಅವು ಹೆಚ್ಚು ಹಿಂಸೆಗೆ ಪ್ರಾಧಾನ್ಯತೆ ಕೊಡ್ತಕ್ಕಂಥದ್ದನ್ನ ನಾವು ಇವತ್ತು ಗಮನಿಸ್ತಾ ಇದ್ದೇವೆ. ಅಂತಹ ದೃಶ್ಯಗಳನ್ನ ಸನ್ನಿವೇಶಗಳನ್ನ ನೋಡಿ ಮಕ್ಕಳು ಕೂಡ ಅಪರಾಧಿಗಳಾಗ್ತಾ ಇದ್ದಾರೆ. ಮಕ್ಕಳ ಮನಸ್ಸಿನ ಮೇಲೆ ಅಂತಹ ದೃಶ್ಯಗಳನ್ನ ನೋಡುವುದರಿಂದ ಯಾವ ರೀತಿಯ ಕೆಟ್ಟ ಪರಿಣಾಮ ಅಂತಕ್ಕಂಥದ್ದಾಗ್ತಾ ಇದೆ. ಸಮೂಹ ಮಾಧ್ಯಮಗಳಲ್ಲಿ ಹೆಚ್ಚಾಗಿರತಕ್ಕಂತಹ ಹಿಂಸೆ, ಕ್ರೌರ್ಯ, ಅಪರಾಧದಂತಹ ಚಿತ್ರಣಗಳಿಂದ ಇವು ಪ್ರೇಕ್ಷಕರ ಮೇಲೆ ಆಗಬಹುದಾದ ಪರಿಣಾಮಗಳನ್ನು ಕುರಿತು ಅನೇಕ ಜನ ವಿಚಾರವಂತರು ಆಗಾಗ ಆತಂಕವನ್ನು ವ್ಯಕ್ತಪಡಿಸಿದ್ದು ಉಂಟು. ನಮ್ಮ ದೇಶದೊಳಗೆ ಈ ಸಮಸ್ಯೆಯನ್ನು ಮುಖ್ಯವಾಗಿ ಚಲನಚಿತ್ರದಲ್ಲಿರುವ ಹಿಂಸೆಯ ದೃಶ್ಯಗಳನ್ನು ಕುರಿತು ಸಿನಿಮಾ ಬಂದ ನಂತರ ಅಲ್ಲಿ ನೋಡಿ ಕೆಟ್ಟ ಪರಿಣಾಮಗಳು ಅಧಿಕವಾಗ್ತವೆ ಮಾಧ್ಯಮಗಳಿಂದ, ಮನಸ್ಸಿನ ಮೇಲೆ ಒಳ್ಳೆಯ ಪರಿಣಾಮಗಳು ಕೂಡ ಅಧಿಕವಾಗ್ತವೆ. ಸತ್ಯ ಹರಿಶ್ಚಂದ್ರ ಸಿನಿಮಾ ನೋಡಿದ್ದರ ಹಿನ್ನೆಲೆಯೊಳಗೆ ಮಹಾತ್ಮ ಗಾಂಧೀಜಿಯವರು ಸತ್ಯವನ್ನ ತಮ್ಮ ಒಂದು ವೃತ ಅಂತ ಹೇಳಿ ಪಾಲನೆಯನ್ನು ಮಾಡಿಕೊಂಡು ಬಂದರು. ಆ ಹಿನ್ನೆಲೆಯೊಳಗೆ ಕೆಟ್ಟದಾಗಿರತಕ್ಕಂಥ ದೃಶ್ಯಗಳನ್ನು ತೋರಿಸುವುದರಿಂದ ಅನೇಕ ಜನರು ಕೆಟ್ಟ ಹೋಗಿದ್ದಾರೆ ಅಂತಕ್ಕಂಥದ್ದು ಹಲವಾರು ಜನರ ಅಭಿಪ್ರಾಯ. ಇದು ಚಲನಚಿತ್ರದಲ್ಲಿರುವ ಹಿಂಸೆಯ ದೃಶ್ಯಗಳನ್ನು ಕುರಿತು ಹಲವಾರು ನಾಯಕರು, ಮಾಧ್ಯಮಗಳಲ್ಲಿ ಕೆಲಸ ಮಾಡತಕ್ಕಂಥವರು, ಸರ್ಕಾರಿ ಅಧಿಕಾರಿಗಳು, ಸಾಮಾನ್ಯ ಜನ ಎಲ್ಲರೂ ಕೂಡ ತಮ್ಮ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮಗಳ ಬಗೆಗಿನ ಎಲ್ಲಾ ಚರ್ಚೆಗಳಲ್ಲಿಯೂ ಈ ಹಿಂಸಾ ದೃಶ್ಯಗಳ ಉಲ್ಲೇಖ ಇದ್ದೇ ಇರ್ತದೆ. ಸಾಮಾನ್ಯವಾಗಿ ಪತ್ರಿಕೆ ತಗೊಳ್ಳೋಣ, ಸಿನಿಮಾ ತಗೊಳ್ಳೋಣ,
ಯಾವ ಮಾಧ್ಯಮದ ಪ್ರಭೇದವನ್ನ ನಾವು ತೆಗೆದುಕೊಂಡಾಗಲೂ ಕೂಡ ಇಂತಹ ದೃಶ್ಯಗಳು ಇರತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇತ್ತೀಚೆಗೆ ಅಪರಾಧ, ಮೋಸ, ವಂಚನೆ, ಕೊಲೆ, ಹೊಡೆದಾಟ, ಜಗಳ ಹೆಚ್ಚಾಗ್ತಾ ಇದ್ದಾವೆ. ಇದಕ್ಕೆ ಏನು ಕಾರಣ ಅಂತ ಹೇಳಿ ನಾವು ಅವಲೋಕನೆ ಮಾಡಿದಾಗ ಇದಕ್ಕೆ ಜನ ಹೆಚ್ಚಾಗಿ ಸಿನಿಮಾ ಟೆಲಿವಿಷನ್ ನೋಡುವುದೇ ಕಾರಣ ಅಂತ ಹೇಳಿ ವಾದ ಮಾಡ್ತಾರೆ. ಸಿನಿಮಾ, ಟಿವಿ ಮತ್ತೆ ಜೊತೆಗೆ ಇತ್ತೀಚೆಗಂತೂ ಮೊಬೈಲ್ ಚಿತ್ರಣಗಳಂತೂ ಯುವ ಜನಾಂಗದ ಮನಸ್ಸುಗಳನ್ನು ಕೆಡಿಸುವ ರೀತಿಯಲ್ಲಿ ಅಲ್ಲಿ ಬರತಕ್ಕಂತಹ ದೃಶ್ಯಾವಳಿಗಳನ್ನು ನಾವು ಕಾಣ್ತಾ ಇದ್ದೇವೆ, ಸನ್ನಿವೇಶ ಸಂದರ್ಭಗಳನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಇವುಗಳನ್ನು ನೋಡುವುದರಿಂದ ನೋಡತಕ್ಕಂಥವರ ಮನಸ್ಸು ಎನ್ನುವಂಥದ್ದು ಕೆಟ್ಟ ಹೋಗ್ತತಿ. ಜೊತೆಗೆ ಆಗಾಗ ಪತ್ರಿಕೆಗಳಲ್ಲಿ ಬರತಕ್ಕಂಥ ಯಾವುದೋ ಸಿನಿಮಾದಲ್ಲಿ ತೋರಿಸಿದ ತಂತ್ರವನ್ನು ಅನುಸರಿಸಿ ಮ್ಯೂಸಿಯಂನಲ್ಲಿನ ಅಮೂಲ್ಯ ವಸ್ತುಗಳನ್ನು ಚಮತ್ಕಾರಿಕ ರೀತಿಯಲ್ಲಿ ಕಳ್ಳರು ಹಾರಿಸಿಕೊಂಡು ಹೋದದ್ದು ಇಂಥ ದೃಶ್ಯಗಳನ್ನು ನಾವು ನೋಡ್ತೇವೆ, ಕಾಣ್ತೇವೆ. ಬೇರೆದವರು ನೋಡ್ತಾರೆ, ಆ ದೃಶ್ಯಗಳನ್ನು ನೋಡಿದ್ದರ ಹಿನ್ನೆಲೆಯೊಳಗೆ ಇವ್ರೇನ್ ಮಾಡ್ತಾರೆ ಅಂತಂದರೆ ಇನ್ನೊಂದು ಊರಿನೊಳಗೆ ಒಬ್ಬ ಹುಡುಗ ಅದೇ ರೀತಿಯೊಳಗೆ ಈ ಹುಡುಗ ಟೆಲಿವಿಷನ್ ನೋಡ್ತಾ ಉದ್ರೇಕಗೊಂಡು ತನ್ನ ತಾಯಿಯನ್ನೇ ಗುಂಡಿಟ್ಟು ಕೊಂದಿರತಕ್ಕಂಥದ್ದು ಅಂತ ದೃಶ್ಯವನ್ನು ತೋರಿಸ್ಬಿಡ್ತಾರೆ. ಯಾವ ಕಾರಣಕ್ಕೆ? ಮಗ ಕೇಳಿದ್ದನ್ನು ಅವ್ವ ಕೊಡಲಿಲ್ಲ ಅನ್ನೋ ಕಾರಣಕ್ಕಾಗಿ, ಅಥವಾ ಅಜ್ಜಿ ತನ್ನ ಹೆಸರಿಗೆ ಬಂಗಾರವನ್ನು ಅಥವಾ ಹೊಲವನ್ನು ಮಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಇಂತಹ ದೃಶ್ಯಗಳನ್ನು, ಸನ್ನಿವೇಶಗಳನ್ನು ನೋಡ್ತಕ್ಕಂಥವ್ರು, ನಮ್ಮ ಮನೆಯಲ್ಲಿಯೂ ಕೂಡ ಒಬ್ಬ ಅಜ್ಜಿ ಇದ್ದಾಳೆ, ನಮ್ಮ ತಾಯಿ ಇದ್ದಾಳೆ, ಅವಳ ಮೇಲೆ ಈ ರೀತಿಯೊಳಗೆ ಶೆಡನ್ನು ತೀರಿಸಿಕೊಳ್ಳಬೇಕು ಎನ್ನುವಂತಹ ಮನಸ್ಥಿತಿ, ಗುಂಡಿಟ್ಟು ಕೊಂದಿರತಕ್ಕಂಥ ಸಂದರ್ಭ ಸನ್ನಿವೇಶ. ಇನ್ನೊಂದು ಕಡೆ ಒಂದು ಚಿತ್ರ ಬಿಡುಗಡೆ ಆದ ಸಮಯದಲ್ಲಿ ಆ ಚಿತ್ರದಲ್ಲಿ ನಡೆಯುವಂತೆ ಕೆಲವರು ಬ್ಲ್ಯಾಕ್ ಮೇಲ್ ಮಾಡಿದ್ದು, ಅವ್ರ ಚಿತ್ರ ನೋಡ್ತಾರೆ ಅವ್ರು ಹೆಂಗೆ ಒಂದು ಹುಡುಗನನ್ನು ಅಪಹರಿಸಿಕೊಂಡು ಹೋಗಿ ಬ್ಲ್ಯಾಕ್ ಮೇಲ್ ಮಾಡ್ತಾರಲ್ಲ ಅದೇ ರೀತಿಯೊಳಗೆ ಇವರು ಕೂಡ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಸಂದರ್ಭ ಸನ್ನಿವೇಶಗಳು ಇರತಕ್ಕಂಥದ್ದು ನಾವು ಕಾಣ್ತೇವೆ. ಇಂತಹ ಘಟನೆಗಳ ವರದಿಗಳು ಮಾಧ್ಯಮಗಳ ಹಾನಿಕಾರಕ ಪರಿಣಾಮಗಳಿಗೆ ಇವು ಪ್ರಮಾಣವಾಗ್ತವೆ ಅಂತಕ್ಕಂಥ ಅಭಿಪ್ರಾಯವನ್ನು ಅನೇಕ ಜನರು ವ್ಯಕ್ತಪಡಿಸಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇನ್ನು ಈ ರೀತಿಯ ಮಾಧ್ಯಮದಲ್ಲಿ ಬರತಕ್ಕಂತಹ ಹಿಂಸೆಯ ಚಿತ್ರಣದಿಂದ ಆಗ್ತಕ್ಕಂತಹ ಪರಿಣಾಮಗಳನ್ನು ಹಲವರು ಹಲವು ವಿಧದೊಳಗೆ ವರ್ಣನೆ ಮಾಡ್ತಾರೆ. ಕೆಲವರು ಇದರಿಂದ ಕೆಟ್ಟ ಪರಿಣಾಮ ಆಗ್ತತಿ ಅಂತ ಹೇಳುತ್ತಾರೆ, ಮಕ್ಕಳು ಅಡ್ಡದಾರಿಗೆ ಹೋಗ್ತಾರೆ ಎನ್ನುವ ಬೀಸು ಮಾತಿನ ಆರೋಪ ಮಾಡಿದರೆ, ಇನ್ನು ಕೆಲವರು ಇಂಥ ಹಿಂಸೆಯ ಅಪರಾಧಗಳ ರೀತಿಯನ್ನು ಜನ ಅನುಕರಿಸ್ತಾರೆ, ನೋಡ್ತಾರೆ, ಅದನ್ನು ಅನುಕರಣೆ ಮಾಡ್ತಾರೆ. ಸಿನಿಮಾದಲ್ಲಿ ಪಿಕ್ ಪಾಕೆಟ್ ಮಾಡುವುದನ್ನು ನೋಡಿ ದುಡ್ಡು ಹಾರಿಸುವುದು ಹೇಗೆ ಎಂದು ಹುಡುಗರು ಕಲಿಯುತ್ತಾರೆ. ಇವತ್ತಿನ ಅನೇಕ ಧಾರಾವಾಹಿಗಳನ್ನು ಸಹಿತ ನಾವು ನೋಡಿದಾಗ, ಟಿವಿಯಲ್ಲಿ ಬರತಕ್ಕಂಥ ಧಾರಾವಾಹಿಗಳು ಸಹಿತ ಮನೆಯನ್ನ ಯಾವ ರೀತಿ ಮನೆಯಲ್ಲಿರ್ತಕ್ಕಂಥವರ ಮನಸ್ಸುಗಳನ್ನ ಕಟ್ಟಿಕೊಡಬೇಕು ಅಂತ ಹೇಳ್ಕೊಡ್ತಕ್ಕಂಥ ಧಾರಾವಾಹಿಗಳು ಸಿಗ್ತಕ್ಕಂಥದ್ದು ಬಹಳ ಅಪರೂಪ. ಹೆಂಗ್ ಮನಿ ಹೊಡಿಬೇಕು, ಯಾವ ರೀತಿ ಅತ್ತಿ ಸೊಸಿಯನ್ನ ಬೇರೆ ಮಾಡಬೇಕು, ಗಂಡ ಹೆಂಡತಿಯನ್ನ ಬೇರೆ ಮಾಡಬೇಕು, ಕುತಂತ್ರದ ಪಾತ್ರಗಳು ಪ್ರತಿಯೊಂದು ಧಾರಾವಾಹಿಯಲ್ಲಿಯೂ ಸಹಿತ ಒಂದು ರೀತಿ ವಿಲನ್ ಅಂತಕ್ಕಂತಹ ಪಾತ್ರಗಳಂತೇ ನಾವು ಕರಿತೀವಲ್ಲ, ಅಂತಹ ಪಾತ್ರಗಳು ಇರ್ತಕ್ಕಂಥದ್ರ ನಾವು ಕಾಣ್ತೇವೆ. ನಾನು ಹಿಂದಿನ ಒಂದು ಅವಧಿ ಒಳಗೆ ಹೇಳಿದ್ದೇನೆ, ನ್ಯೂಸ್ನವರು ಕೂಡ ಅಲ್ಲಿ ತೋರಿಸ್ತಕ್ಕಂಥ ದೃಶ್ಯಾವಳಿಗಳನ್ನು ಮುಂಜಾನೆಯಿಂದ ಸಂಜೆ ತನಕ ಅದೇ ದೃಶ್ಯವನ್ನು ತೋರಿಸಿ 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 ಜನರಿಗೆ ನ್ಯೂಸ್ ಅಂದ್ರೆ ಬೇಸರ ಬರೋ ರೀತಿ ಒಳಗೆ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಸೊ ಹಾಗಾಗಿ ಇಲ್ಲಿ ಪಿಕ್ ಪಾಕೆಟ್ ಮಾಡೋದು ಹೆಂಗೆ ಅಂತ ತಿಳ್ಕೊಂಡು ಆ ಧಾರಾವಾಹಿ ಒಳಗೆ ಅಥವಾ ಸಿನಿಮಾದೊಳಗೆ ತೋರಿಸಿದ್ರು ಅಂತಂದ್ರೆ ಅದನ್ನು ಇವ ನೋಡ್ತಾನೆ, ನೋಡಿ ಇವನು ಸಹಿತ ಪಿಕ್ ಪಾಕೆಟ್ ಮಾಡುವ ಕಲೆಯನ್ನು ಕರಗತ ಮಾಡಿಕೊಳ್ತಾರೆ ಅಂತಕ್ಕಂಥದ್ದು, ಅಥವಾ ಯಾವುದಾದ್ರೂ ಸ್ಕೂಟರ್ ನಿಲ್ಲಿಸಿದ್ದನ್ನು ಹೆಂಗೆ ಕದಿಬೇಕು ಅಂತಕ್ಕಂಥದ್ದನ್ನು ತೋರಿಸುವಂಥ ದೃಶ್ಯಾವಳಿಗಳು, ಅದನ್ನೇ ನೋಡಿಕೊಂಡು ಇಲ್ಲಿ ಅನೇಕ ಜನರು ಯುವ ಜನಾಂಗ ಅದರಲ್ಲೂ ಕೂಡ ಯುವ ಜನಾಂಗ ಎನ್ನುವಂಥದ್ದು ಯಾವ ರೀತಿ ಇನ್ನೊಬ್ಬರ ಗಾಡಿಯನ್ನು ಪಟಾಯಿಸಬೇಕು, ಹೊಡೆದುಕೊಂಡು ಹೋಗಬೇಕು, ಈ ರೀತಿಯ ಅನೇಕ ದೃಶ್ಯಗಳನ್ನು ಸನ್ನಿವೇಶಗಳನ್ನು ತೋರಿಸುವುದರಿಂದ ನೋಡ್ತಕ್ಕಂಥವರ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಅಂತಕ್ಕಂಥದ್ದು ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಯಾಕೆ ಅದರಲ್ಲಿ ಒಳ್ಳೆತನನೂ ಇರ್ತತಿ, ಒಳ್ಳೇದು ಇರ್ತತಿ, ಅದನ್ನ ಯಾಕೆ ನಾವು ಸ್ವೀಕಾರ ಮಾಡಬೇಕು ಎನ್ನುವಂಥ ಮನಸ್ಥಿತಿ ಕೆಲವೊಬ್ಬರದ್ದು ಇರಬಹುದು. ಒಳ್ಳೆಯದನ್ನು ಸ್ವೀಕಾರ ಮಾಡತಕ್ಕಂಥ ಮನಸ್ಥಿತಿ ಇದ್ದವರು ಒಳ್ಳೆಯದನ್ನು ಸ್ವೀಕಾರ ಮಾಡ್ತಾರೆ, ಆದರೆ ಎಷ್ಟು ಬೇಗ ನಾವು ಕೆಟ್ಟದ್ದರ ಕಡೆ ಒಲಿತೀವಿ ಅಷ್ಟು ಬೇಗ ಒಳ್ಳೆಯದರ ಕಡೆ ಒಲಿಯತಕ್ಕಂಥದ್ದು ಬಹಳ ಅಪರೂಪ.
ಸೊ ಈ ಹಿನ್ನೆಲೆ ಒಳಗ ಅಲ್ಲಿ ಬರ್ತಕ್ಕಂತಹ ದೃಶ್ಯಗಳನ್ನ ನೋಡಿ ಮನುಷ್ಯ ಕೆಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕು. ಮೂಗಿನ ಮೇಲೆ ಹೊಟ್ಟೆಯ ಮೇಲೆ ಹೊಡೆಯುವುದನ್ನು ಕಂಡು ಅದನ್ನ ಬೇರೆಯವರ ಮೇಲೆ ಪ್ರಯೋಗ ಮಾಡುತ್ತಾರೆ. ಈಗ ಹೊಡೆದಾಟ ಇರ್ತವೆ, ಸ್ಟಂಟ್ಗಳನ್ನು ತೋರಿಸ್ತಾರೆ ಕೆಲವೊಂದು ಸಿನಿಮಾದೊಳಗೆ ಅಥವಾ ಧಾರಾವಾಹಿ ಒಳಗೆ. ಅಗ್ದಿ ಮುಷ್ಟಿ ಬಿಗಿ ಮಾಡಿ ಅವನ ಮೂಗಿಗೆ ಹೆಂಗೆ ಹೊಡೆಯೋದ, ಬಾಯಿಗೆ ಹೆಂಗೆ ಹೊಡೆಯೋದ, ಆಮೇಲೆ ಕಪಾಳಕ್ಕೆ ಹೆಂಗೆ ಹೊಡೆಯೋದ, ಇಂಥವುಗಳನ್ನು ನೋಡಿರ್ತಕ್ಕಂತಹ ವ್ಯಕ್ತಿಗಳು ತನ್ನ ಎದುರುಗಡೆ ಬರತಕ್ಕಂತಹ ವ್ಯಕ್ತಿಗೆ ವಿನಾಕಾರಣ ಯಾವುದೂ ಕಾರಣ ಇಲ್ಲ ಏನಿಲ್ಲ, ಅದರೊಳಗೆ ತಾರುಣ್ಯಾವಸ್ಥೆ ಎನ್ನುವಂಥದ್ದು ಇರ್ತದಲ್ಲ, ಆ ಹಂತದಲ್ಲಿ ಅಂತೂ ಇದು ಸದಾಕಾಲ ಕೈ ಮುಷ್ಟಿ ಮಾಡೇ ಇರ್ತದೆ, ಯಾರನ್ನ ಹೊಡ್ಲಿ ಯಾವಾಗ ಹೊಡ್ಲಿ, ಯಾಕಂದ್ರೆ ಮೈ ತುಂಬ ಸೊಕ್ಕು ತುಂಬಿಕೊಂಡ್ಬಿಟ್ಟಿರ್ತತಿ. ಸೊ ಹಾಗಾಗಿ ಮನುಷ್ಯ ಏನು ಮಾಡ್ತಾನ ಅಂತಂದ್ರೆ ಇಂಥ ದೃಶ್ಯಗಳು ಅವನಿಗೆ ಪ್ರೇರಣೆಯನ್ನು ಕೊಡ್ತವೆ. ಆ ಪ್ರೇರಣೆಯನ್ನು ಪಡೆದಿರ್ತಕ್ಕಂಥ ಆ ವ್ಯಕ್ತಿ ಜಗಳಗಳಿಗೆ ಕಾರಣೀಕರ್ತನಾಗ್ತಾನೆ ಅಂತಕ್ಕಂಥದ್ದನ್ನು ಸಹಿತ ನಾವಿಲ್ಲಿ ಗಮನಿಸಬೇಕು. ಕೆಲವರಂತೂ ಟೆಲಿವಿಷನ್ ಚಲನಚಿತ್ರಗಳನ್ನ ಅಪರಾಧಗಳ ತರಬೇತಿ ಶಾಲೆ ಎಂದು ವರ್ಣಿಸಿದ್ದಾರೆ. ನೋಡ್ರಿ, ಟಿವಿ ಇರ್ಬೋದು ಅಥವಾ ಸಿನಿಮಾ ಇರ್ಬೋದು, ಇವು ಏನಪ್ಪಾ ಅಂತಂದ್ರೆ ಅಪರಾಧಿಗಳಿಗೆ ತರಬೇತಿಯನ್ನ ಕೊಡತಕ್ಕಂಥ ಶಾಲೆಗಳು ಸಹಜವಾಗಿರ್ತಕ್ಕಂಥ. ಆ ರೀತಿಯ ದೃಶ್ಯಾವಳಿಗಳಿಂದ ಈ ನೋಡ್ತಕ್ಕಂಥವ್ರಿಗೆ ಒಂದು ರೀತಿ ಟ್ರೈನಿಂಗ್ ಕೊಟ್ಟ ರೀತಿ ಒಳಗೆ ಅದು ಇರ್ತೈತಿ ಅಂತಕ್ಕಂಥದ್ದು. ಇಂತಹ ಚಿತ್ರಗಳನ್ನು ಸತತವಾಗಿ ನೋಡುವುದರಿಂದ ಸಹಜ ವರ್ತನೆಯ ಜನ ಸಹ ತುಂಬಾ ಒತ್ತಡದ ಪರಿಸ್ಥಿತಿಯಲ್ಲಿ ಹಿಂಸೆ ಅಪರಾಧಗಳ ಮನೋವೃತ್ತಿಯನ್ನು ಪ್ರಕಟಿಸುವಂತಾಗುತ್ತದೆ. ಸೊ ನೋಡ್ತಕ್ಕಂಥವ್ರ ಮನಸ್ಸು ಎಷ್ಟೇ ಗಟ್ಟಿ ಐತಿ, ಅದು ಸಿನಿಮಾ ಅಂತೇಳಿ ಅಂದ್ಕೊಂಡ್ರು ಸಹಿತ ಸಮಯ ಸಂದರ್ಭ ಸನ್ನಿವೇಶಗಳು ಮನುಷ್ಯನನ್ನ ಎಷ್ಟೇ ನಾವು ಅದು ಪರಿಣಾಮ ಬೀರಂಗಿಲ್ಲ ಅಂದ್ರೂ ಸಹಿತ ಯಾವುದೋ ಒಂದು ಮೂಲೆಯಲ್ಲಿ ಅದರ ಪರಿಣಾಮ ಅದರ ಪ್ರಭಾವ ಎನ್ನುವಂಥದ್ದು ಇದ್ದೇ ಇರ್ತತಿ. ಅದನ್ನು ನೋಡಿಕೊಂಡು ಮನುಷ್ಯ ಹಾದಿ ತಪ್ಪುವಂತಹ ಪ್ರಕ್ರಿಯೆಯಲ್ಲಿ ತೊಡಗ್ತಾನೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಅದೇ ರೀತಿ ಒಳಗೆ ಕೊಲೆ ಹೊಡೆದಾಟಗಳನ್ನು ನೋಡುತ್ತಿರುವುದರಿಂದ ಜನರ ಅದರಲ್ಲೂ ಮಕ್ಕಳ ದೃಷ್ಟಿಯಲ್ಲಿ ಮಾನವ ಜೀವದ ಬೆಲೆಯೇ ಕಡಿಮೆಯಾಗುತ್ತದೆ. ಮಕ್ಕಳಿಗೆ ಬಾಲ್ಯದಲ್ಲಿ ಎಂತಹ ಸಿನಿಮಾಗಳನ್ನು ನಾವು ತೋರಿಸಬೇಕು, ಎಂತಹ ಧಾರಾವಾಹಿಗಳನ್ನು ತೋರಿಸಬೇಕು ಎನ್ನುವಂಥದ್ದಿಲ್ಲ. ಅವರು ನಾವು ನೋಡಬೇಡಂಥದ್ದನ್ನು ಮುದ್ದಾಮ್ ನೋಡ್ತೀವಿ ಅಂತಂತವ. ಸೊ ಅಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇಂತಹ ದೃಶ್ಯಗಳ ಮೂಲಕ ಸಮಾಜದಲ್ಲಿ ಆರೋಪಗಳು ಎನ್ನುವಂಥವುಗಳು ಹೆಚ್ಚಾಗ್ತಾ ಇದ್ದಾವೆ, ಅಥವಾ ಈ ಏನು ತಪ್ಪುಗಳು ಎನ್ನುವಂಥವು ಅಧಿಕವಾಗ್ತಾ ಇದ್ದಾವೆ. ಈ ತಪ್ಪುಗಳ ಹಿನ್ನೆಲೆಯಲ್ಲಿ ಮನುಷ್ಯನ ಮನಸ್ಥಿತಿ ಎನ್ನುವಂಥದ್ದು ಕೆಡತಾ ಹೋಗ್ತತಿ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಜೊತೆಗೆ ಇವತ್ತು ಜನ ಮಾಧ್ಯಮಗಳೊಂದಿಗೆ ಹೆಚ್ಚು ಹೆಚ್ಚು ವೇಳೆಯನ್ನು ಕಳೀತಾ ಇದ್ದಾರೆ. ಮೊದಲಿಗೆ ಏನಿತ್ತು, ಇವೆಲ್ಲ ಹುಟ್ಕೊಂಡಿರ್ತಕ್ಕಂಥವುಗಳು ಮನುಷ್ಯನಿಗೆ ಮನರಂಜನೆಯನ್ನು ಕೊಡಬೇಕು, ಅಲ್ಲಷ್ಟು ಇಲ್ಲಷ್ಟು ನಡೆದಿರತಕ್ಕಂಥ ಸುದ್ದಿಗಳನ್ನು ಮುಟ್ಟಿಸಬೇಕು ಎನ್ನುವ ಕಾರಣಕ್ಕೋಸ್ಕರ ಹುಟ್ಟಿಕೊಂಡಿರತಕ್ಕಂಥವುಗಳು ಪ್ರಾರಂಭದೊಳಗೆ ಈ ಟಿವಿ ಇರ್ಬೋದು ಸಿನಿಮಾ ಇರ್ಬೋದು ಇವುಗಳೆಲ್ಲ ಆ ರೀತಿಯೊಳಗೆ ಹುಟ್ಟಿಕೊಂಡಿರ್ತಕ್ಕಂಥವು. ಒಂದಿಷ್ಟು ಸಮಯವನ್ನು ಬೇಸರವಾದಾಗ ಅವುಗಳ ಜೊತೆಯಲ್ಲಿ ಮನುಷ್ಯ ಕಳೀತಾ ಇದ್ದ ಅಂತಕ್ಕಂಥದ್ದು. ಇವತ್ತೇನಾಗೈತಿ ಅಂತಂದ್ರೆ ಹೆಚ್ಚು ಹೆಚ್ಚು ಸಮಯವನ್ನು ಅವುಗಳ ಜೊತೆಯಲ್ಲಿನೇ ಅವ ಕಳೀತಾ ಇದ್ದಾನೆ. ಕೈಯೊಳಗೆ ಮೊಬೈಲ್ ಸಿಕ್ಕರಂತೂ ಮುಗದ ಹೋಯ್ತು ಕಥೆ. ಮೊಬೈಲ್ ಇರ್ಬೋದು, ಆ ನಂತರ ಟಿವಿ ಇರ್ಬೋದು, ಇವುಗಳಲ್ಲಿಯೇ ಮನುಷ್ಯ ಇವತ್ತು ಹೆಚ್ಚಿನ ಸಮಯವನ್ನ ಕಳೀತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಮಾಧ್ಯಮಗಳಲ್ಲಿ ಹಿಂಸೆಯ ಚಿತ್ರಣ ವಿಪರೀತವಾಗಿದೆ. ನಾನು ಪ್ರಾರಂಭದೊಳಗೆ ಹೇಳಿದ್ದೇನೆ, ಎಷ್ಟೆಷ್ಟು ಹಿಂಸೆಯ ಪ್ರಮಾಣ ಅಧಿಕವಾಗಿ ನಾವು ನೋಡುತ್ತೇವೆ, ಅದು ನೋಡ್ತಕ್ಕಂಥವರ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಈಗ ಕೆಲವೊಂದು ಸಂದರ್ಭಗಳನ್ನ ಸನ್ನಿವೇಶಗಳನ್ನ ಈಗ ನಾವು ಏನ್ರಿ ನೀವು ಇಂಥ ಸಂದರ್ಭ ಇಂಥ ಸನ್ನಿವೇಶವನ್ನ ನೀವು ಹಾಕಿದಿರಲ್ಲ ಅಂತ ಕೇಳಿದಾಗ ನೀವು ನಿಮ್ ಕೈಯೊಳಗ ರಿಮೋಟ್ ಇರ್ತತಿ, ನಮ್ ಟಿವಿನ ನೋಡ್ಬೇಕಂತ ನಿಮ್ಗೆ ಹೇಳಿಲ್ಲ, ನಾವು ರಿಮೋಟ್ ಇರ್ತತಿ ನೀವು ಚೇಂಜ್ ಮಾಡ್ಕೋಬಹುದು, ನಮ್ಮ ಅಪೇಕ್ಷೆಗೆ ತಕ್ಕಂತೆ ನಮ್ಮ ಟಿವಿಯನ್ನ ನೋಡ್ತಕ್ಕಂಥ ಜನ ಸಮುದಾಯವು ಕೂಡ ಒಂದಿದ್ದ ಇರ್ತತಿ, ಅವ್ರು ಬೇಕಾದವ್ರು ನೋಡ್ತಾರ, ನಿಮಗೆ ಬ್ಯಾಡೋದಿಲ್ಲ ನೀವು ಬಂದ್ ಮಾಡ್ಕೋರಿ ನೀವು ಬೇರೆ ಹಚ್ಚುವ್ರಿ, ಇಂತಹ ಮಾತುಗಳು ಸಹಿತ ಕೇಳಿ ಬರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಎಲ್ಲಾ ಸಮಾಜಗಳಲ್ಲಿಯೂ ಕೂಡ ಹಿಂಸಾಚಾರ ಎನ್ನುವಂಥದ್ದು ಅಧಿಕವಾಗ್ತಾ ಇದೆ. ಈ ಸಂಗತಿಗಳಿಗೆ ಪರಸ್ಪರ ಸಂಬಂಧ ಎನ್ನುವಂಥದ್ದಿದೆ. ಹಿಂಸಾಚಾರ ಹೆಚ್ಚುತ್ತಿರುವುದಕ್ಕೂ ಮಾಧ್ಯಮಗಳಲ್ಲಿಯ ಹಿಂಸೆಯ ಚಿತ್ರಣ ಒಂದು ಮುಖ್ಯ ಕಾರಣ ಎನ್ನುವ ವಾದ ಮೇಲ್ನೋಟಕ್ಕೆ ತಾರ್ಕಿಕ ಅನಿಸಬಹುದು. ಇಂದಿನ ಮಕ್ಕಳು ಹಿಂದಿನ ಮಕ್ಕಳಿಗಿಂತ ಭಿನ್ನವಾಗಿದ್ದಾರೆ. ಸೊ ಅದು ಒಂದು ಕಾರಣ ಅಂತ ನೀವು ಹೇಳಬಹುದು, ಆದರೆ ಮಕ್ಕಳ ಮನಸ್ಥಿತಿಯು ಕೂಡ ಬದಲಾಗಿದೆ. ಅವರು ಕೂಡ ಅಪೇಕ್ಷೆ ಪಡ್ತಕ್ಕಂಥದ್ದು ಇಂಥದ್ದನ್ನೇ ಅಪೇಕ್ಷೆ ಪಡ್ತಾರೆ. ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಅದನ್ನೇ ಹೇಳ್ತಾರೆ, ಹಿಂದಿನ ಮಕ್ಕಳಿಗಿಂತ ಹಿಂದಿನ ಮಕ್ಕಳು ಭಿನ್ನವಾಗಿದ್ದಾರೆ, ಬೇರೆ ರೀತಿ ವರ್ತನೆಯನ್ನ ಮಾಡ್ತಾರೆ. ಈ ವ್ಯತ್ಯಾಸವನ್ನ
ಟಿವಿ ಚಲನಚಿತ್ರ ವಿನೋದ ಚಿತ್ರಕಥೆಗಳಲ್ಲಿನ ಹಿಂಸೆಗೆ ಆರೋಪಿಸಣೆ ಮಾಡತಕ್ಕಂಥದ್ದು ಆಕರ್ಷಕವಾಗಿ ಕಾಣ್ತತಿ ಖರೆ. ಆದರೆ ಮುಖ್ಯವಾಗಿ ಗಮನಿಸಬೇಕಾದದ್ದು ಇಂದು ಮಕ್ಕಳು ಮುಂಚಿನ ವಾತಾವರಣದಲ್ಲಿ ಬೆಳೆಯುತ್ತಿಲ್ಲ ಎನ್ನುವುದನ್ನ ನಾವು ಗಮನಿಸಬೇಕು. ಹುಟ್ಟಿದ ಕೂಡಲೇ ಮೊಬೈಲ್ ಕಡೆ ಗಮನ ಹರಿಸ್ತಕ್ಕಂತಹ ಮಕ್ಕಳಿದ ನಮ್ಮಲ್ಲಿ ಸಂಸ್ಕಾರ ಅಂತ ಬರ್ತದೆ, ಜನ್ಮ ಜನ್ಮಾಂತರದ ಸಂಸ್ಕಾರ, ಆ ನಂತರ ಸಂಘ ಸಂಸ್ಕಾರ, ಇನ್ನೊಂದು ಗರ್ಭ ಸಂಸ್ಕಾರ ಎನ್ನುವಂಥದ್ದು. ಭೂಮಿಗೆ ಬಂದ ಮಗು ತಾಯಿಯ ಎದೆಯ ಹಾಲನ್ನು ಕುಡಿಯತಕ್ಕಂಥ ಸಂದರ್ಭ ಸನ್ನಿವೇಶ ಇದೆಯಲ್ಲ, ಅದು ಜನ್ಮ ಜನ್ಮಾಂತರದ ಸಂಸ್ಕಾರ. ಮಗು ತಾಯಿಯ ಗರ್ಭದಲ್ಲೇ ಇರುವಾಗಲೇ ಹೊರಗಡೆಯ ವಾತಾವರಣದಿಂದ ಕೆಲವೊಂದಿಷ್ಟು ಸಂಸ್ಕಾರಗಳನ್ನು ಕಲಿತೀತಿ ಅಂತ ಹೇಳ್ತಾರೆ. ವೀರ ಅಭಿಮನ್ಯುವಿನ ಕಥೆ ತಮಗೆಲ್ಲ ಗೊತ್ತಿದೆ. ವೀರ ಅಭಿಮನ್ಯು ಅವನ ತಾಯಿಯನ್ನ ಶ್ರೀಕೃಷ್ಣ ಪರಮಾತ್ಮ ಅಂದ್ರೆ ಸುಭದ್ರೆಯನ್ನ ಹೆರಿಗೆಗಾಗಿ ತನ್ನ ತವರು ಮನೆಗೆ ಕರೆತರುವ ಸಂದರ್ಭದೊಳಗ ವೀರ ಅಭಿಮನ್ಯು ಗರ್ಭದ ಒಳಗಡೆ ಇದ್ದ, ತಾಯಿಯ ಗರ್ಭದ ಒಳಗಡೆ ಇದ್ದ. ಆ ಸಂದರ್ಭದಲ್ಲಿ ಕೃಷ್ಣ ಏನ್ ಮಾಡಿದ ಅಂತಂದ್ರೆ ವಿಶ್ರಾಂತಿಗೆ ಅಂತೇಳಿ ಒಂದು ಕಡೆ ರಥವನ್ನ ನಿಲ್ಲಿಸಿ ರಣರಂಗದಲ್ಲಿ ಚಕ್ರವ್ಯೂಹವನ್ನ ಹೇಗೆ ಭೇದಿಸಬೇಕು ಅಂತಕ್ಕಂಥ ಕಥೆಯನ್ನ ಹೇಳ್ತಾ ಇದ್ದ. ಎಲ್ಲಿ ತನಕ ಕಥೆ ಹೇಳಿದ್ದ ಅಂತಂದ್ರೆ ಹೆಂಗ್ ಒಳಗೆ ಹೋಗ್ಬೇಕು ಅನ್ನೋ ಕಥೆ ಹೇಳಿದ್ದ, ತಿರುಗಿ ಹ್ಯಾಂಗ್ ಬರಬೇಕು ಅನ್ನೋ ಕಥೆ ಹೇಳುವಷ್ಟೊತ್ತಿನ ಸುಭದ್ರೆ ನಿದ್ರಾಲೋಕಕ್ಕೆ ಹೋಗಿದ್ದು, ಒಳಗಡೆ ಇರ್ತಕ್ಕಂಥ ಮಗುವು ಕೂಡ ನಿದ್ರಾಲೋಕಕ್ಕೆ ಹೋಗಿತ್ತು. ಹಾಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ರಣರಂಗದಲ್ಲಿ ವೀರ ಅಭಿಮನ್ಯುವಿಗೆ ರಣರಂಗವನ್ನ ಆ ಚಕ್ರವ್ಯೂಹವನ್ನ ಹೇಗೆ ಪ್ರವೇಶ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾತ ಹೊರತು ತಿರುಗಿ ಹ್ಯಾಂಗ್ ಬರಬೇಕು ಅಂತಕ್ಕಂಥದ್ದು ಗೊತ್ತಾಗ್ಲಿಲ್ಲ. ಇದು ಗರ್ಭ ಸಂಸ್ಕಾರ. ಅದಕ್ಕೋಸ್ಕರನೇ ಹಿಂದಿನ ಕಾಲದಲ್ಲಿ ಗರ್ಭಿಣಿಯಾಗಿರತಕ್ಕಂಥ ಹೆಣ್ಣು ಮಕ್ಕಳನ್ನ ನಮ್ಮ ಹಿರಿಯರಾಗಿರ್ತಕ್ಕಂಥವ್ರು ಸಾಯಂಕಾಲದ ಸಂದರ್ಭದಲ್ಲಿ ಮನೆಯ ಕಟ್ಟೆಯ ಮೇಲೆ ಕೂಡಿಸಿಕೊಂಡು ರಾಮಾಯಣ ಮಹಾಭಾರತದಿಂದ ಆಯ್ದಿರತಕ್ಕಂಥ ಒಳ್ಳೊಳ್ಳೆ ಒಳ್ಳೊಳ್ಳೆ ಕಥೆಗಳನ್ನು ಹೇಳ್ತಾ ಇದ್ರು. ಯಾಕಂದ್ರೆ ಅದರ ಪರಿಣಾಮ ಅಂತಕ್ಕಂಥದ್ದು ಒಳಗಿನ ಇರ್ತಕ್ಕಂಥ ಮಗುವಿನ ಮನಸ್ಸಿನ ಮೇಲೆ ಆಗ್ತಾ ಇತ್ತು ಎನ್ನುವಂಥದ್ದು. ಇವತ್ತ ಕುಂತು ಕೇಳಾಕ ನಮ್ಮ ಹೆಣ್ಮಕ್ಳಿಗೆ ಟೈಮ್ ಇಲ್ಲ, ಕತಿ ಕೇಳಾಕ ಕತಿ ಹೇಳಾಕ ಹಿರಿಯರಿಲ್ಲ. ಹಾಗಾಗಿ ಗರ್ಭಿಣಿಯಾಗಿರ್ತಕ್ಕಂಥ ಹೆಣ್ಮಗಳು ಮುಂಜಾನೆಯಿಂದ ಸಂಜೆ ತನಕ ಟಿವಿ ಮುಂದ ಕೂತಿರ್ತಾಳ ಅಥವಾ ಮೊಬೈಲ್ ಹಿಡ್ಕೊಂಡ ಕೂತಿರ್ತಾಳ. ಆ ಹಿನ್ನೆಲೆಯೊಳಗೆ ನಾಳೆ ಭೂಮಿಗೆ ಬಂದಿರತಕ್ಕಂಥ ಮಗು ಬಂದ ತಕ್ಷಣವೇ ಟಿವಿ ಸೌಂಡ್ ಎತ್ತಾಗ ಬರ್ತತಿ, ಅತ್ತ ಹೊಳ್ಳಿ ನೋಡ್ತಿರ್ತತಿ, ಅಥವಾ ಯಾರ ಕೈಯಾಗ ಮೊಬೈಲ್ ಇರ್ತತಿ ಆ ಸಾಪ್ಳೆ ಎತ್ತಾಗ ಬರ್ತತಿ, ಅತ್ತಾಗ ಅದು ಹೊಳ್ಳಿ ನೋಡ್ತಕ್ಕಂಥ ಸಂದರ್ಭ ಸನ್ನಿವೇಶವನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಇಂತಹ ಸಂದರ್ಭ ಸನ್ನಿವೇಶದಲ್ಲಿ ಬದಲಾಗಿರತಕ್ಕಂಥ ಸಂದರ್ಭಕ್ಕೆ ಸನ್ನಿವೇಶಕ್ಕೆ ತಕ್ಕಂತೆ ಇಲ್ಲಿ ಹೇಳ್ತಕ್ಕಂಥದ್ದೇನು ಅಂತಂದ್ರೆ, ಇಂದು ಮಕ್ಕಳು ಮುಂಚಿನ ವಾತಾವರಣದಲ್ಲಿ ಬೆಳೀತಾ ಇಲ್ಲ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಜನಸಂಖ್ಯೆ ಎನ್ನುವಂಥದ್ದು ಹೆಚ್ಚಾಗೈತಿ, ನಗರೀಕರಣ ತೀವ್ರವಾಗಿ ಬೆಳೆಯಕತ್ತೈತಿ, ಜನರ ಆದಾಯದೊಳಗೆ ಹೆಚ್ಚಳ ಆಗೈತಿ, ಜೀವನ ಮಟ್ಟ ಸುಧಾರಿಸೈತಿ, ಜನರಿಗೆ ಹೆಚ್ಚಿನ ಬಿಡುವು ಐತಿ, ಟೈಮು ಭಾಳ ಸಿಗ್ತೈತಿ. ಮೊದಲಿಗೆ ದುಡಿಬೇಕು ಅನ್ನೋದು ಅಂತಿದ್ರು, ಮುಂಜಾನೆ ಸಂಜೆನಕ ಎಷ್ಟು ದುಡಿದ್ರು ಸಹಿತ ಟೈಮ್ ಸಾಕಾಗ್ತಾ ಇರಲಿಲ್ಲ. ಇವತ್ತು ಟೈಮ್ ಪಾಸ್ ಮಾಡೋದೇ ಕಷ್ಟ ಆಗೈತಿ. ಇಂಥ ಸಂದರ್ಭ ಇವತ್ತು ನಿರ್ಮಾಣ ಆದದ್ದನ್ನು ನಾವು ಕಾಣ್ತಾ ಇದ್ದೇವೆ. ಕಷ್ಟದ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥ ಅಗತ್ಯ ಇಲ್ಲ. ಹೆಚ್ಚು ಜನ ತಾಯಿಯಂದಿರು ಇವತ್ತು ಕಾರ್ಖಾನೆಯೊಳಗೆ ಕಚೇರಿಯೊಳಗೆ ಕೆಲಸ ಮಾಡಕತ್ತಾರ. ಕುಟುಂಬ ಜೀವನದ ಅರ್ಥ ಬದಲಾಗೈತಿ. ಈ ಎಲ್ಲ ಬದಲಾವಣೆಗಳು ಮಕ್ಕಳ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಒಂದು ರೀತಿಯೊಳಗೆ ಇದು ಸತ್ಯವಾಗಿರ್ತಕ್ಕಂಥದ್ದೇ. ಗಂಡ ಹೆಂಡತಿ ಇಬ್ಬರೂ ಕೂಡ ನೌಕರಿ ಮಾಡ್ತಿದ್ರು ಅಂತಂದ್ರೆ ಆ ಮಗುವನ್ನು ನೋಡಿ, ಬೆಳೆಯತಕ್ಕಂಥ 3 ವರ್ಷದ್ದೋ 2 ವರ್ಷದ್ದೋ ಮಗುವನ್ನು ಇನ್ನೊಬ್ಬರ ಮನೆಯಲ್ಲಿ ಬಿಟ್ಟು ಅವು ಟ್ರೈನಿಂಗ್ ಅವು ಏನಿರ್ತಾವ ಅಂತಂದ್ರೆ ಬೇಬಿ ಸಿಟ್ಟಿಂಗ್ ಬೇಬಿ ಸ್ಕೂಲ್ ಅಂತಲೇ ಇರ್ತಾವ ಅಥವಾ ಬೇಬಿ ಸಿಟ್ಟಿಂಗ್ ಮನಿ ಅಂತಲೇ ಇರ್ತಾವ, ಅಲ್ಲಿ ಬಿಟ್ಟು ಹೋಗ್ತಾರ. ಬಿಟ್ಟು ಹೋದ ಸಂದರ್ಭದಲ್ಲಿ ಒಮ್ಗೆ ಸಂಜೆ ಮುಂದೆ ಬಂದು ಅವ್ರು ಕರ್ಕೊಂಬರೋರ ಅಲ್ಲಿ ತನಕ ಆಯಾಗಳ ಜೊತೆಗೂ ಆ ಮಕ್ಕಳು ಬೆಳೆದಿರ್ತಾವೆ. ಅದೇ ಆಯಾನ ತನ್ನ ತಾಯಿ ತಂದೆ ಅಂತ ತಿಳ್ಕೊಂಡಿರ್ತಾವ. ಇವ್ರು ಸಂಜೆ ಮುಂದೆ ಕರ್ಕೊಂಡು ಬರ್ತಾರ, ಕರ್ಕೊಂಡು ಬಂದು ಮತ್ತೆ ಒಂದಿಷ್ಟು ಸಂಜೆ ಮುಂದೆ ಪ್ರೀತಿ ತೋರಿಸಿ ಮತ್ತೆ ಬೆಳಗ್ಗೆ ಹಾಕೊಳ್ಳೆ ಮತ್ತೆ ಅಲ್ಲೇ ಬಿಡ್ತಾರ. ಆ ರೀತಿ ಆ ಸಿಟ್ಟಿಂಗ್ ರೂಮ್ನಲ್ಲಿ ಬೆಳೆದಿರತಕ್ಕಂತಹ ಮಗು ನಾಳೆ ದೊಡ್ಡದಾದ ಮೇಲೆ ಅದು ಕೂಡ ಏನು ವಿಚಾರ ಮಾಡ್ತೈತಿ ಅಂತಂದ್ರೆ, ನನ್ನನ್ನು ಸಣ್ಣವರಿದ್ದಾಗ ನೀವು ಅಲ್ಲಿ ಬಿಡ್ತಿದ್ರಿ, ನೀವೀಗ ಮುದುಕರಾಗಿರಿ, ನಿಮ್ಮನ್ನು ನಾನು ವೃದ್ಧಾಶ್ರಮಕ್ಕೆ ಸೇರಿಸ್ತೀನಿ ಎನ್ನುವಷ್ಟರ ಮಟ್ಟಿಗೆ ಇವತ್ತು ಬದಲಾವಣೆ ಆಗಿರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಬಾಲ್ಯದಲ್ಲಿ ಮಕ್ಕಳಿಗೆ ನಾವು ಪ್ರೀತಿ ತೋರಿಸಲಿಲ್ಲ ಅಂತಂದ್ರೆ ವಯಸ್ಸಾದ ಮೇಲೆ ಆ ಮಕ್ಕಳು ನಮಗೆ ಪ್ರೀತಿಯನ್ನು ತೋರಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಮಕ್ಕಳ ವರ್ತನೆಯಲ್ಲಿ ವ್ಯತ್ಯಾಸವಾಗಿದ್ದರೆ ಅದಕ್ಕೆ ಕಾರಣಗಳನ್ನು ನೋಡಬೇಕಾದ್ರೆ ಈ ಅಂಶಗಳನ್ನು ಕೂಡ ನಾವು ಗಮನಿಸಬೇಕು. ಕೇವಲ ಮಾಧ್ಯಮಗಳನ್ನು ಮಾತ್ರ ದೂರತಕ್ಕಂಥದ್ದು ಸಮಂಜಸವಲ್ಲ ಎನ್ನುವಂಥ ಅಭಿಪ್ರಾಯವನ್ನು ಕೂಡ ಕೆಲವೊಂದಿಷ್ಟು ಜನ ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮಗಳಿಂದನೇ ಮಕ್ಕಳು ಹಾಳಾಗಿದ್ದಾರೆ ಅಂತಕ್ಕಂಥದ್ದಲ್ಲ, ಮಕ್ಕಳು ಬದುಕ್ತಕ್ಕಂಥ ಪರಿಸರ ಹೆಂಗಿರ್ತೈತಿ ಆ ಪರಿಸರದ ಕೂಸಾಗಿ ಆ ಮಕ್ಕಳು ಎನ್ನುವಂಥವುಗಳು ಬೆಳೀತಾವೆ. ಆ ವಾತಾವರಣಕ್ಕೆ ತಕ್ಕ ರೀತಿಯಲ್ಲಿ ತಮ್ಮ ಮನಸ್ಸಿನಲ್ಲಿ ಅಂತಹ ಭಾವನೆಗಳನ್ನು ಅವರು ಇಟ್ಕೊಂಡಿರ್ತಾರೆ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಜೊತೆಗೆ ನಾನು ಈಗಾಗಲೇ ಹೇಳಿದ ಹಾಗೆ
ಮಾಧ್ಯಮಗಳು ಎನ್ನುವಂಥವುಗಳು ಯಾವ ರೀತಿಯಲ್ಲಿ ಅವು ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಗಮನಿಸಿದಾಗ ಮೂಢನಂಬಿಕೆಗಳು ಮತ್ತು ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಹೋರಾಡುವಲ್ಲಿ ಮಾಧ್ಯಮಗಳು ಸಕ್ರಿಯವಾಗಬೇಕು. ಕೆಲವೊಂದಿಷ್ಟು ಮೂಢನಂಬಿಕೆಗಳನ್ನು ಹೋಗಲಾಡಿಸುವುದಕ್ಕೋಸ್ಕರ ಪತ್ರಿಕೆಗಳು ಟಿ ವಿ ಮಾಧ್ಯಮಗಳು ಸಾಕಷ್ಟು ಪ್ರಯತ್ನವನ್ನು ಮಾಡ್ತವು ಖರೆ. ಆದರೂ ಕೂಡ ಎಷ್ಟೋ ಸಂದರ್ಭ ಸನ್ನಿವೇಶದಲ್ಲಿ ಮೂಢನಂಬಿಕೆಗಳಿಗೆ ಹೆಚ್ಚು ಪ್ರಚೋದನೆಯನ್ನು ಕೊಟ್ಟಿರತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಸಾಮಾಜಿಕ ಅನಿಷ್ಟಗಳು ಈಗ ನಂಬಿಕೆಗಳು ಎನ್ನುವಂಥವಿದ್ದಾವೆ, ಮೂಢನಂಬಿಕೆಗಳು ಎನ್ನುವಂಥವಿದ. ಮೂಢನಂಬಿಕೆಗಳನ್ನು ನಾವು ತೊಡೆದು ಹಾಕಬೇಕೇ ಹೊರತು ನಂಬಿಕೆಗಳನ್ನು ಕೆಲವೊಂದಿಷ್ಟನ್ನು ನಾವು ನಂಬಲೇಬೇಕಾಗ್ತತಿ. ಎಂಥದ್ದು ಮೂಢನಂಬಿಕೆ ಅಂತಂದರೆ, ಈಗ ಕೋಣವನ್ನು ಬಲಿ ಕೊಡ್ತಕ್ಕಂಥದ್ದು ಇದು ಮೂಢನಂಬಿಕೆ. ಒಂದು ರೀತಿಯೊಳಗೆ ಮೌಢ್ಯದೊಳಗೆ ಜನರು ಅಂದರೆ ಬಲಿ ಸಂಪ್ರದಾಯ ಬಲಿ ಕೊಡ್ತಕ್ಕಂಥ ಪದ್ಧತಿಯೇ ಮೂಢನಂಬಿಕೆಯಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಯಾವ ದೇವಾನುದೇವತೆಗಳು ಕೂಡ ಶಿಷ್ಟ ದೇವಾನುದೇವತೆಗಳಲ್ಲಿ ಶಿಷ್ಟ ದೇವತೆಗಳು ದುಷ್ಟ ದೇವತೆಗಳು ಅಂತ ಎರಡಿರ್ತಾವೆ. ಅವುಗಳನ್ನೇ ನಾವು ವೆಜಿಟೇಬಲ್ ದೇವಾನುದೇವತೆಗಳು, ನಾನ್ ವೆಜ್ ದೇವಾನುದೇವತೆಗಳು ಅಂತ ಹೇಳಿ ಗುರುತಿಸ್ಲಿಕ್ಕೆ ಸಾಧ್ಯತೆ ಇದೆ. ಕೆಲವೊಂದಿಷ್ಟು ದೇವಾನುದೇವತೆಗಳು ಹೂವು ಹಣ್ಣ ಕಾಯಿ ಕರ್ಪೂರ ಇಷ್ಟಕ್ಕೆ ಸಮಾಧಾನ ಪಟ್ಕೋತಾವೆ. ಇನ್ನು ನಾನ್ ವೆಜ್ ದೇವಾನುದೇವತೆಗಳು ನನಗೆ ಕುರಿನ ಬೇಕು ಕೋಳಿನ ಬೇಕು ಇತ್ಯಾದಿ ಎಲ್ಲವನ್ನ ಕೇಳ್ತಾವೆ. ಯಾವ ದೇವತೆಯು ಸಹಿತ ನನಗೆ ಹುಲಿ ಬಲಿ ಕೊಡು ಸಿಂಹ ಬಲಿ ಕೊಡು ಅಂತ ಕೇಳಿದ್ದಿಲ್ಲ. ಯಾವ ದುರ್ಬಲವಾಗಿದ್ದಾವೆ, ಜೊತೆಗೆ ತಾನು ತಿನ್ನಲಿಕ್ಕೆ ಯೋಗ್ಯವಾಗಿರತಕ್ಕಂತಹ ಪ್ರಾಣಿಗಳು ಯಾವಿದ್ದಾವೆ ಅಂತಹ ಪ್ರಾಣಿಗಳನ್ನು ಮಾತ್ರ ಬಲಿ ಕೊಡ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಸೊ ಹಾಗಾಗಿ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕೋಸ್ಕರ ಶಿಷ್ಟ ದೇವಾನುದೇವತೆಗಳು ದುಷ್ಟ ದೇವಾನುದೇವತೆಗಳನ್ನು ಮನುಷ್ಯ ಸೃಷ್ಟಿ ಮಾಡಿದ ಅಂತಕ್ಕಂಥದ್ದು. ಆ ದುಷ್ಟ ದೇವಾನುದೇವತೆಗಳು ಈ ರೀತಿ ಪ್ರಾಣಿ ಬಲಿಯನ್ನು ಕೇಳ್ತವೆ ಅನ್ನುವಂಥದ್ದು. ಈಗ ಮೂಢನಂಬಿಕೆಗಳು ಹೆಂಗಿರ್ತವೆ ಅಂತಂದ್ರೆ, ಒಂದು ಮನೆಯೊಳಗೆ ಒಬ್ಬ ವ್ಯಕ್ತಿ ಸತ್ತ ಸಂದರ್ಭದಲ್ಲಿ ಒಬ್ಬ ವಯಸ್ಸಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸತ್ತಾಗ ಆ ಮನೆಯೊಳಗೆ ಏನು ಪದ್ಧತಿ ಇತ್ತು ಅಂತಂದ್ರೆ, ಶ್ರಾದ್ದವನ್ನು ಮಾಡುವ ಸಂದರ್ಭದಲ್ಲಿ ಒಂದು ಬೆಕ್ಕನ್ನು ಒಂದು ಗೂಟಕ್ಕೆ ಕಟ್ಟಿ ಒಂದು ಕಂಬಕ್ಕೆ ಕಟ್ಟಿ ಶ್ರಾದ್ದವನ್ನು ಮಾಡ್ತಕ್ಕಂಥ ಪದ್ಧತಿ. ಯಾಕೆ ಆ ಪದ್ಧತಿ ಬೆಳೆದು ಬಂತು ಅಂತಕ್ಕಂಥದ್ದು ಗೊತ್ತಿಲ್ಲ. ಇವರ ಅಪ್ಪ ಸತ್ತಾಗ ಅವ ಶ್ರಾದ್ದ ಮಾಡೋತ್ನೊಳಗೆ ಬೆಕ್ಕ ತಂದೆ, ತನ್ನ ಮನೆಯೊಳಗೆ ಬೆಕ್ಕ ಇರಲಿಲ್ಲ ಆದರೂ ಸಹಿತ ಓಣಿ ಒಳಗೆ ಅಡ್ಡಾಡಿ ಇನ್ನೊಬ್ಬರು ಮನೆ ಬೆಕ್ಕ ತೊಗೊಂಡು ಬಂದು ಆ ಕಂಬಕ್ಕೆ ಕಟ್ಟಿ ಶ್ರಾದ್ದ ಮಾಡ್ತಕ್ಕಂಥದ್ದು. ಇವನು ಸತ್ತ ಬೆಕ್ಕ ಕಟ್ಟಿದವ, ನಂತರ ಅವನ ಮಗ ಬಂದ, ಅವನು ಸಹಿತ ಸತ್ತಾಗ ಅವ್ರ ಸಂದರ್ಭದೊಳಗೆ ಅವನು ಕೂಡ ಇನ್ನೊಂದು ಬೆಕ್ಕನ್ನು ತಂದು ಕಟ್ಟಿದ. ಯಾಕೆ ಅಂತಂದ್ರೆ ಗೊತ್ತಿಲ್ಲ, ನಮ್ಮ ಹಿರಿಯರು ಮಾಡ್ಕೋತ ಬಂದಾರ. ಅಜ್ಜ ನೆಟ್ಟ ಅದಕ್ಕೆ ಜ್ಯೋತಿ ಬೀಳ್ತಕ್ಕಂಥ ಪರಿಸ್ಥಿತಿ ನಮ್ಮದಾಗೈತಿ. ಸೊ ಯಾಕೆ ಅಂತ ಗೊತ್ತಿಲ್ಲ. ಪೂಜೆ ಮಾಡೋ ಹೊತ್ತಿನೊಳಗೆ ಆ ಬೆಕ್ಕು ಮೊದಲೇಕಿಂದ ಏನು ಮಾಡ್ತಿತ್ತು ಅಂದರೆ ಒಂದಿಟ್ಟು ಮ್ಯಾವ ಮ್ಯಾವ ಅನ್ಕೋತ ಡಿಸ್ಟರ್ಬ್ ಮಾಡ್ತಿತ್ತು. ಅದಕ್ಕೆ ಅದು ತಪ್ಪಿಸ್ಬೇಕು ಅಂತ ತಿಳ್ಕೊಂಡು ಅವ ಕಂಬಕ್ಕೆ ಕಟ್ಟಿ ಅವ ಶ್ರಾದ ಮಾಡಿದ. ಅದು ಏನಾಗ್ಬಿಡ್ತು ಅಂತಂದ್ರೆ ಆ ಮನೆತನದ ಒಂದು ಪದ್ಧತಿ ಆಗಿಬಿಡುತ್ತೆ, ಆ ಮನೆತನದ ಒಂದು ನಂಬಿಕೆ ಆಗಿಬಿಡುತ್ತೆ. ಇಂತಹ ಮೂಢನಂಬಿಕೆಗಳನ್ನು ತೊಡೆದು ಹಾಕುವಲ್ಲಿ ಮಾಧ್ಯಮಗಳು ಸಕ್ರಿಯವಾಗಿರತಕ್ಕಂಥ ಪಾತ್ರವನ್ನು ವಹಿಸಬೇಕು ಅಂತಕ್ಕಂಥದ್ದು. ವರದಕ್ಷಿಣೆ, ಪುರುಷರು ಮತ್ತು ಮಹಿಳೆಯರ ನಡುವೆ ತಾರತಮ್ಯ, ಇವುಗಳನ್ನು ಕೂಡ ಮಾಧ್ಯಮಗಳಲ್ಲಿ ಹೆಚ್ಚು ಹೆಚ್ಚು ವರದಕ್ಷಿಣೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಅಪರಾಧ ಎನ್ನುವಂಥ ಮನಸ್ಥಿತಿಯನ್ನು ಬಿಂಬಿಸಬೇಕು. ಜೊತೆಗೆ ಪುರುಷರು ಮತ್ತು ಮಹಿಳೆಯರು ಸರಿಸಮಾನರು ಎನ್ನುವಂಥ ಸಂದರ್ಭ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಒಂದು ಕಾಲಕ್ಕೆ ಹೆಣ್ಣು ಮಕ್ಕಳು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಇರಬೇಕು, ಮನೆಯ ಹೊಸಿಲನ್ನು ದಾಟಿ ಹೊರಗೆ ಬರಬಾರದು ಎನ್ನುವಂತಹ ನಂಬಿಕೆ ಇತ್ತು, ಅಥವಾ ಅದನ್ನು ಕಟ್ಟಳೆಯನ್ನು ಹಾಕಿಬಿಟ್ಟಿದ್ರು. ಇವತ್ತು ಮಹಿಳೆಯಾಗಿರ್ತಕ್ಕಂಥವಳು ನಾಲ್ಕು ಗೋಡೆಗಳನ್ನು ದಾಟಿ ಹೊಸಿಲನ್ನು ದಾಟಿ ಹೊರಗೆ ಬಂದಿದ್ದಾಳೆ. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಪುರುಷನಿಗೆ ಸರಿ ಸಮಾನಳಾಗಿ ಅವಳು ದುಡಿತಾ ಇದ್ದಾಳೆ, ಪುರುಷನಷ್ಟೇ ಸಂಬಳವನ್ನು ತರ್ತಾ ಇದ್ದಾಳೆ. ಆ ಕಾಲಘಟ್ಟದಲ್ಲಿ ಒಂದು ನಮ್ಮ ಮನು ಹೇಳಿರ್ತಕ್ಕಂಥ ಮಾತು, ಬಾಲ್ಯಾವಸ್ಥೆಯಲ್ಲಿ ಹೆಣ್ಣು ಮಗಳು ತಂದೆ ತಾಯಿಗಳ ಆಶ್ರಯದಲ್ಲಿ ಬೆಳೀತಾಳೆ, ತಾರುಣ್ಯಾವಸ್ಥೆಯಲ್ಲಿ ಗಂಡನ ಆಶ್ರಯದಲ್ಲಿ ಬೆಳೀತಾಳೆ, ಮುಪ್ಪಾವಸ್ಥೆಯಲ್ಲಿ ಮಕ್ಕಳ ಆಶ್ರಯದಲ್ಲಿ ಬೆಳೀತಾಳೆ, ಹಾಗಾಗಿ ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಎನ್ನುವಂಥ ಮಾತನ್ನು ಅವ ಮನು ಹೇಳಿಬಿಟ್ಟ. ಬಹುಶಃ ಹಿಂಗೆ ಹೇಳಿರ್ತಕ್ಕಂಥ ಅವನು ಮತ್ತೆ ಸ್ವಲ್ಪ ಸಮಯದಲ್ಲಿ ತನ್ನ ಮಾತನ್ನು ಬದಲಾಯಿಸ್ತಾನೆ. ಯಾವ ನಾಡಿನಲ್ಲಿ ಸ್ತ್ರೀ ಪೂಜಿಸಲ್ಪಡುತ್ತಾಳೋ ಆ ನಾಡು ಸಮೃದ್ಧಿಯಿಂದ ಕೂಡಿರ್ತತಿ ಎನ್ನುವಂಥ ಮಾತನ್ನು ಕೂಡ ಅದೇ ಮನು ಹೇಳಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಸೊ ಹಾಗಾಗಿ ಒಂದು ಕಾಲಕ್ಕೆ ಹೆಣ್ಣು ಮಕ್ಕಳಿಗೆ ಅಷ್ಟೊಂದು ಪ್ರಾಶಸ್ತ್ಯ ಅಂತಕ್ಕಂಥದ್ದು ಇಲ್ಲದೇ ಇರತಕ್ಕಂಥ ಸಂದರ್ಭ ಸನ್ನಿವೇಶ ಇತ್ತು. ಇವತ್ತು ಹಂಗಿಲ್ಲ,
ಪುರುಷನಿಗೆ ಸರಿಸಮಾನವಾಗಿ ಸ್ತ್ರೀ ಇದ್ದಾಳೆ ಮಹಿಳೆ ಇದ್ದಾಳೆ ಅಂತಕ್ಕಂಥದ್ದನ್ನ ಯಾವುದೇ ಕ್ಷೇತ್ರವನ್ನ ತೆಗೆದುಕೊಂಡರೂ ಕೂಡ ಪುರುಷನಿಗೆ ಸರಿಸಮಾನವಾಗಿ ದುಡಿಯಬಲ್ಲಂತಹ ಶಕ್ತಿ ಸಾಮರ್ಥ್ಯವನ್ನ ಅವಳು ಹೊಂದಿದ್ದಾಳೆ ಅಂತಕ್ಕಂಥ ಸರಿಸಮಾನತೆಯ ಚಿತ್ರಣವನ್ನ ಮಾಧ್ಯಮಗಳು ಜನರಿಗೆ ತಿಳಿಸಿಕೊಡಬೇಕು ಅಂತಕ್ಕಂಥದ್ದು, ಜೊತೆಗೆ ಅಸ್ಪೃಶ್ಯತೆ ಎನ್ನುವಂಥದ್ದು, ಆರ್ಥಿಕ ಅಸಮಾನತೆ ಎನ್ನುವಂಥದ್ದು. ನೋಡಿ, ಅಸ್ಪೃಶ್ಯತೆ ಎನ್ನುವಂಥದ್ದು ಒಂದು ಕಾಲಕ್ಕೆ ಬಹಳ ಕೆಟ್ಟದಾಗಿರ್ತಕ್ಕಂಥದ್ದು, ಆ ಜನಾಂಗವನ್ನ ನೋಡತಕ್ಕಂತಹ ರೀತಿಯೇ ಭಿನ್ನವಾಗಿರತಕ್ಕಂಥದ್ದು. ಉಚ್ಚ ವರ್ಗದ ಓಣಿಯಲ್ಲಿ ಕೆಳವರ್ಗದವರು ಹಾಯುವ ಹಾಗಿಲ್ಲ, ಅಡ್ಡಾಡುವ ಹಾಗಿಲ್ಲ. ಅಡ್ಡಾಡಬೇಕಾಗಿತ್ತು ಅಂತಂದ್ರೆ ನಡಕ್ಕ ಒಂದು ಕಸಬರಿಗೆ ಕಟ್ಕೋಬೇಕು, ಒಂದು ಜಾಲಿ ಕಂಟಿ ಕಟ್ಕೋಬೇಕು, ಕೊಳ್ಳೊಳಗ ಒಂದು ಗಡಿಗೆ ಹಾಕೋಬೇಕು, ಏನಾದರೂ ಉಗುಳು ಬಂತು ಅಂತಂದ್ರೆ ಆ ಗಡಿಯೊಳಗನ ಅವರು ಉಗುಳ್ಬೇಕು. ಆನಂತರ ಉಚ್ಚ ವರ್ಗದವರ ಓಣಿಯಲ್ಲಿ ಹೊರಡಬೇಕು ಅಂತಂದ್ರೆ ಸಂಬೋಳಿ ಸಂಬೋಳಿ ಅಂತ ಬದರ್ಕೊತ ಹೋಗ್ಬೇಕು. ಸರ್ಕೋರಿ ನಾ ಬರಾಕತ್ತೀನಿ ಅಂದಾಗ ಅವ್ರಿಗೆ ಉಚ್ಚ ವರ್ಗದವರೆಲ್ಲ ತಮ್ಮ ಮನೆಯ ಬಾಗಿಲುಗಳನ್ನು ಹಾಕೋಬೇಕು. ಆನಂತರ ಅವನ ಹೆಜ್ಜೆಗಳು ಉಚ್ಚ ವರ್ಗದವರ ಓಣಿಯಲ್ಲಿ ಮೂಡಬಾರದು ಅನ್ನೋ ಕಾರಣಕ್ಕೆ ಜಾಲಿ ಕಂಟಿ ನಡಕ ಕಟ್ಕೊಂಡು ಆ ಹೆಜ್ಜೆಗಳು ಅಳಕಿಸಿ ಹೋಗಬೇಕು. ಇಂತಹ ಪರಿಸ್ಥಿತಿ ಒಂದು ಕಾಲಘಟ್ಟದಲ್ಲಿ ಅದು ಇತ್ತು ಅಂತಕ್ಕಂಥದ್ದು. ಇವತ್ತು ಅದು ನಿವಾರಣೆ ಆಗ್ತಾ ಇದೆ, ಆಗಬೇಕು ಅಂತಕ್ಕಂಥದ್ದು. ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡುವ ರೀತಿಯಲ್ಲಿ ಮಾಧ್ಯಮಗಳು ಶ್ರಮಿಸಬೇಕು ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಜೊತೆಗೆ ಆರ್ಥಿಕ ಸಮಾನತೆ, ಎಲ್ಲರೂ ಸರಿ ಸಮಾನರು, ದುಡಿಮೆಗೆ ತಕ್ಕ ಫಲ ಅಂತಕ್ಕಂಥದ್ದು ಬರಬೇಕು ಅಂತಕ್ಕಂಥದ್ದನ್ನು ಬಿಂಬಿಸಬೇಕು. ಕುಡಿತ ಜೂಜು ಮುಂತಾದ ದುಷ್ಟ ಪ್ರವೃತ್ತಿಗಳ ವಿರುದ್ಧ ಸಮರ ಸಾರಿದ ಪತ್ರಕರ್ತರು ಇತಿಹಾಸದಲ್ಲಿ ಪ್ರಸಿದ್ಧರಾಗಿದ್ದಾರೆ. ನೋಡಿ, ಕುಡಿತದಿಂದ ಆಗತಕ್ಕಂತಹ ಪರಿಣಾಮಗಳೇನಿದ್ದಾವೆ, ಕೆಟ್ಟ ಪರಿಣಾಮಗಳೇನಿದ್ದಾವೆ, ಅವುಗಳನ್ನು ಹೆಚ್ಚು ಹೆಚ್ಚು ಪ್ರಸಾರ ಮಾಡಬೇಕು, ಪ್ರಚಾರ ಮಾಡಬೇಕು. ಜೂಜಾಟವನ್ನು ಆಡುವುದರಿಂದ ಆಗತಕ್ಕಂಥ ಹಾನಿಗಳೇನಿದ್ದಾವೆ, ಈ ಎಲ್ಲ ಅಂಶಗಳನ್ನು ಮಾಧ್ಯಮಗಳ ಮುಖಾಂತರವಾಗಿ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡಬೇಕಾಗಿರತಕ್ಕಂಥ ಅಗತ್ಯ ಇಂದು ಇದೆ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಸೊ ಇವಿಷ್ಟು ವಿಷಯಗಳ ಜೊತೆ ಜೊತೆಯಲ್ಲಿನೇ ಸಾಮಾನ್ಯವಾಗಿ ಮಾಧ್ಯಮದವರು ಅಥವಾ ಮಾಧ್ಯಮಗಳು ಭಾವೈಕ್ಯತೆಯನ್ನು ಉಂಟು ಮಾಡಬೇಕು, ಕೋಮು ಸೌಹಾರ್ದತೆ, ಗಡಿಭಾಗದ ಗೊಂದಲ. ನೋಡಿ, ಇರತಕ್ಕಂಥದ್ದು ಸ್ವಲ್ಪ ಪ್ರಮಾಣದ ಗದ್ದಲ ಇದ್ದರೂ ಕೂಡ ಅದನ್ನು ಬೃಹದಾಕಾರವಾಗಿ ಚಿತ್ರಿಸಿ ಮನಸ್ಸು ಮನಸ್ಸುಗಳನ್ನು ಒಡೆಯತಕ್ಕಂಥದ್ದು. ಗಡಿ ಪ್ರದೇಶದಲ್ಲಿ ಹಾಗಾಯಿತು ಹೀಗಾಯಿತು ಅಂತ ಹೇಳಿ ಇರಲಾರದ ಸುದ್ದಿಗಳನ್ನು ಪ್ರಕಟ ಮಾಡಿ ಅಲ್ಲಿರ್ತಕ್ಕಂಥ ಜನರ ಮನಸ್ಸನ್ನು ಕೆಡಿಸ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗೆಯೇ ಕೋಮು ಸೌಹಾರ್ದತೆ ಎನ್ನುವಂಥದ್ದು ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು. ಆ ಜಾತಿ ಈ ಜಾತಿ ಅವ್ರು ಇವ್ರು ನೋಡಿದ್ರು, ಇವ್ರು ಅವ್ರು ನೋಡಿದ್ರು ಇತ್ಯಾದಿಗಳನ್ನೆಲ್ಲ ಬರೆಯುವಾಗ ಅಥವಾ ಪ್ರಕಟಪಡಿಸುವಾಗ ಪ್ರಸಾರ ಮಾಡುವಾಗ ಸಮಾಜದ ಚಿತ್ರಣವನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ಬಹಳ ಜಾಗೃತಿಯಿಂದ ಅಂತಹ ಬರವಣಿಗೆಯನ್ನು ನಾವು ಮಾಡಬೇಕಾಗ್ತತಿ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಜೊತೆಗೆ ಯಾವುದೇ ಒಬ್ಬ ಪತ್ರಕರ್ತ ಇರಲಿ ಅಥವಾ ಸಮೂಹ ಸಂವಹನದ ವ್ಯಕ್ತಿಯೇ ಇರಲಿ, ಕೆಲವೊಂದಿಷ್ಟು ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕು. ಸಾಹಿತ್ಯಿಕವಾಗಿರ್ತಕ್ಕಂಥ ಅಧ್ಯಯನ ಪತ್ರಕರ್ತರಿಗೆ ಇರಲೇಬೇಕು. ಯಾವುದೋ ವಿಷಯವನ್ನು ತೆಗೆದುಕೊಂಡು ನಾನು ಅಧ್ಯಯನ ಮಾಡಿದ ಸಂದರ್ಭದಲ್ಲಿಯೂ ಕೂಡ ನಮಗೆ ಕನ್ನಡ ಜಾನಪದ ಸಾಹಿತ್ಯದ ಬಗ್ಗೆ ಅರಿವು ಅಂತಕ್ಕಂಥದ್ದು ಇರಬೇಕು. ಕಥೆ ಹಾಡು, ಜನಪದ ಕಥೆಗಳು, ಜನಪದ ಹಾಡುಗಳು, ಜನಪದ ಗಾದೆ ಮಾತುಗಳು, ಜನಪದ ಒಗಟುಗಳು, ಜನಪದ ಒಗಟುಗಳು ಅದರೊಳಗನ ಹಾಡಿನೊಳಗ ಮತ್ತು ಬೇರೆ ಬೇರೆ ನಮೂನಿ ಹಾಡುಗಳು ಅಂತಕ್ಕಂಥವು ಇರ್ತವೆ. ಈ ಸಂದರ್ಭದಲ್ಲಿ ಸನ್ನಿವೇಶದಲ್ಲಿ ಒಬ್ಬ ಮಾಧ್ಯಮದ ಪ್ರತಿನಿಧಿಗೆ ಜಾನಪದ ಸಾಹಿತ್ಯದ ಅರಿವು ಅಂತಕ್ಕಂಥದ್ದಿರಬೇಕು. ಜೊತೆಗೆ ನಮ್ಮ ಸಾಹಿತ್ಯ ಚರಿತ್ರೆಕಾರರು ಗುರುತಿಸಿರ್ತಕ್ಕಂತಹ ಘಟ್ಟಗಳು ಅಂತಕ್ಕಂಥವುಗಳಿದ್ದಾವೆ. ಸಾಹಿತ್ಯ ಚರಿತ್ರೆಯ ಘಟ್ಟಗಳು, ಪೂರ್ವದ ಹಳಗನ್ನಡ ಎನ್ನುವಂಥದ್ದಿದೆ, ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ ಎನ್ನುವಂಥದ್ದಿದೆ. ಇವುಗಳ ಪರಿಜ್ಞಾನ ಎನ್ನುವಂಥದ್ದಿರಬೇಕು. ಪೂರ್ವದ ಹಳಗನ್ನಡ ಯಾವ ಕಾಲಘಟ್ಟದಿಂದ ಯಾವ ಕಾಲಘಟ್ಟದವರೆಗೆ ಇತ್ತು, ಪ್ರಾರಂಭದಿಂದ 10ನೇ ಶತಮಾನದವರೆಗೆ ಪೂರ್ವದ ಹಳಗನ್ನಡ ಕಾಲಘಟ್ಟ ಅಂತ ಹೇಳಿ ಗುರುತಿಸಿದ್ದಾರೆ. ಹಳಗನ್ನಡ ಕಾಲ ಅಂತಂದರೆ ಅದು 10ನೇ ಶತಮಾನದ ಕಾಲಘಟ್ಟ, 10ರಿಂದ 12ನೇ ಶತಮಾನದ ಅವಧಿಯಲ್ಲಿ ಬರತಕ್ಕಂಥ ಕಾಲಘಟ್ಟ, ಅದನ್ನು ಹಳಗನ್ನಡ ಅಂತ ಗುರುತಿಸಿದ್ದಾರೆ. ನಡುಗನ್ನಡ ಕಾಲಘಟ್ಟ ಅಂತಂದರೆ 12ರಿಂದ 14 19ನೇ ಶತಮಾನದ ತನಕನೂ ಬರ್ತತಿ. 19ನೇ ಶತಮಾನದಿಂದ ಹೊಸಗನ್ನಡ ಸಾಹಿತ್ಯದ ಕಾಲಘಟ್ಟ ಅಂತಕ್ಕಂಥದ್ದು ಪ್ರಾರಂಭವಾಯಿತು. ಒಂದೊಂದು ಕಾಲಘಟ್ಟಕ್ಕೂ ಕೂಡ ಒಂದೊಂದು ಯುಗ ಅಂತ ಹೇಳಿ ಗುರುತಿಸಿದ್ದಾರೆ. ಪೂರ್ವದ ಹಳಗನ್ನಡವನ್ನು ಬಿಟ್ಟರೆ ಹಳಗನ್ನಡ ಯುಗಕ್ಕೆ ಬಂದರೆ ನಾವು ಅದನ್ನು ಪಂಪ ಯುಗ ಅಂತ ಹೇಳಿ ಗುರುತಿಸಿದ್ದಾರೆ. ನಡುಗನ್ನಡ ಕಾಲಕ್ಕೆ ಬಂದಾಗ ಅದನ್ನು ಬಸವ ಯುಗ ಅಂತ ಹೇಳಿ ಗುರುತಿಸಿದ್ದಾರೆ. ಮುಂದೆ ದಾಸಯುಗ, ದಾಸ ಸಾಹಿತ್ಯ ಅಂತಕ್ಕಂಥದ್ದು ಕೂಡ ಬರ್ತತಿ. ಪಂಪ ಅಂದರೆ ಯಾರು, ಅವನ ಕೃತಿಗಳು ಯಾವುವು, ಇವು ಸಹಜವಾಗಿ ವರದಿಗಾರನಿಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥವುಗಳು.
ಹಳಗನ್ನಡ ಕಾವ್ಯ ಘಟ್ಟದಲ್ಲಿ ಅಥವಾ ಹಳಗನ್ನಡ ಕಾಲದಲ್ಲಿ ಆಗಿ ಹೋಗಿರ್ತಕ್ಕಂಥ ಕವಿಗಳು ಪಂಪ ಇರ್ಬೋದು, ಪೊನ್ನ ಇರ್ಬೋದು, ರನ್ನ ಇರ್ಬೋದು, ಅವರ ಕೃತಿಗಳ ಬಗ್ಗೆ ಜೊತೆಗೆ ರಾಮಾಯಣ ಮಹಾಭಾರತ ಇವುಗಳ ಬಗ್ಗೆ ತಿಳುವಳಿಕೆ ಎನ್ನುವಂಥದ್ದು ಇರಲೇಬೇಕಾಗ್ತತಿ. ಜೊತೆಗೆ ಚಂಪು ಯುಗ ಅಂತ ಹೇಳಿ ಕರೀತಾರೆ 10ನೇ ಶತಮಾನದಿಂದ 12ನೇ ಶತಮಾನವನ್ನು ಹಳಗನ್ನಡ ಯುಗವನ್ನು, 12ನೇ ಶತಮಾನದ ಕಾಲಘಟ್ಟವನ್ನು ವಚನ ಯುಗ ಅಥವಾ ವಚನ ಸಾಹಿತ್ಯ ಅಂತ ಹೇಳಿ ಕರೀತಾರೆ. ಮುಂದೆ 16ನೇ ಶತಮಾನಕ್ಕೆ ನಾವು ಬಂದಾಗ ದಾಸ ಸಾಹಿತ್ಯ ಅಂತಕ್ಕಂಥದ್ದು ಹುಟ್ಕೊಳ್ತಾ ಇದೆ. ಹೀಗೆ ಹೊಸಗನ್ನಡ ಸಾಹಿತ್ಯಕ್ಕೆ ಬಂದಾಗ ಹೊಸಗನ್ನಡ ಸಾಹಿತ್ಯದಲ್ಲಿ ಮತ್ತೆ ಪ್ರಭೇದ ಇರತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಅಲ್ಲಿ ನವ್ಯ ಇದೆ, ನವೋದಯ ಇದೆ, ದಲಿತ ಇದೆ, ಬಂಡಾಯ ಇದೆ. ದಲಿತ ಕವಿ ಯಾರು, ಬಂಡಾಯದ ಕವಿಗಳು ಯಾರ್ಯಾರು, ನವ್ಯ ನವೋದಯ ಕಾಲಘಟ್ಟದಲ್ಲಿ ಆಗಿ ಹೋಗಿರ್ತಕ್ಕಂಥ ಕವಿಗಳು ಸಾಹಿತಿಗಳು ಯಾರು, ಅವರ ಕೃತಿಗಳು ಅಂತಕ್ಕಂಥವು ಯಾವ್ಯಾವಿದ್ದಾವೆ, ಯಾವ ಕಾಲಘಟ್ಟದಲ್ಲಿ ಯಾವ ಕವಿ ಬದುಕಿದ್ದ ಅಂತಕ್ಕಂಥದ್ರ ಪರಿಜ್ಞಾನ ಅಂತಕ್ಕಂಥದ್ದು ನಮಗೆ ಇರಲೇಬೇಕಾಗ್ತತಿ. ಜೊತೆಗೆ ಛಂದಸ್ಸಿನ ಪರಿಜ್ಞಾನವೂ ಕೂಡ ಇರಬೇಕಾಗ್ತತಿ. ತ್ರಿಪದಿ, ಷಟ್ಪದಿ, ಅದು 3 ಸಾಲಿನ ಪದ್ಯನೋ 6 ಸಾಲಿನ ಪದ್ಯನೋ ಅಥವಾ ರಗಳೆ ಇದೆಯೋ, ಇಲ್ಲ ಚಂಪು ಕಾವ್ಯಘಟ್ಟದಲ್ಲಿ ಆಗಿ ಹೋಗಿರತಕ್ಕಂಥ ಸಾಹಿತ್ಯವನ್ನು ತೆಗೆದುಕೊಂಡಾಗ ಅಲ್ಲಿ ಖ್ಯಾತ ಕರ್ನಾಟಕ ವೃತ್ತಗಳು ಅಂತಕ್ಕಂಥವುಗಳು ಬರ್ತವೆ. ಸೊ ಹೀಗೆ ನಮಗೆ ಒಂದಿಷ್ಟು ಛಂದಸ್ಸಿನ ಜ್ಞಾನ ಅಂತಕ್ಕಂಥದ್ದು ಇರಲೇಬೇಕಾಗ್ತಾ ಇದೆ. ಜೊತೆಗೆ ವ್ಯಾಕರಣದ ಪರಿಜ್ಞಾನವೂ ಕೂಡ ಇರಲೇಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಕನ್ನಡ ಭಾಷೆಯ ಕಲಿಕೆಯ ಸಮಸ್ಯೆಗಳು ಅಂತಕ್ಕಂಥವೇನಿದವಲ್ಲ, ಆ ಸಂದರ್ಭದಲ್ಲಿ ನಮಗೆ ಒಂದಿಷ್ಟು ವ್ಯಾಕರಣದ ಪರಿಜ್ಞಾನ ಅಂತಕ್ಕಂಥದ್ದು ಕೂಡ ಇರಲೇಬೇಕಾಗ್ತತಿ. ಶಬ್ದ ಎನ್ನುವಂಥದ್ದು ಎಲ್ಲಿಂದ ಹುಟ್ಕೋತಾ ಇದೆ, ಶಬ್ದದ ಬಣ್ಣ ಏನು, ಕೇಶಿರಾಜನು ಹೇಳಿರ್ತಕ್ಕಂಥ ಬರೆದಿರ್ತಕ್ಕಂಥ ಶಬ್ದಮಣಿ ದರ್ಪಣದಲ್ಲಿ ಶಬ್ದ ಎನ್ನುವಂಥದ್ದು ಎಲ್ಲಿಂದ ಹುಟ್ಕೋತೈತಿ ಅಂತಂದ್ರೆ, ನಾಭಿಯ ಮೂಲದೋಳ್ ಕಹಳೆಯ ಪಾಂಗಿನವೋಳ್ ಶಬ್ದ ದ್ರವ್ಯಂ ಜನೀಸೂಗುಂ ಅಂತಕ್ಕಂಥ ಮಾತನ್ನ ಅವ ಹೇಳ್ತಾನೆ. ಶಬ್ದ ಎಲ್ಲಿಂದ ಉತ್ಪತ್ತಿ ಆಗ್ತೈತಿ ಅಂತಂದ್ರೆ, ನಮ್ಮ ಹೊಕ್ಕಳದ ಮುಖಾಂತರವಾಗಿ ಕಹಳೆಯ ಆಕಾರದಲ್ಲಿ ಆ ಶಬ್ದ ದ್ರವ್ಯ ಎನ್ನುವಂಥದ್ದು ಹುಟ್ಕೊಳ್ತಾ ಇದೆ. ನಾವೇನಂತೀವಿ, ಶಬ್ದ ಎಲ್ಲಿಂದ ಬರ್ತೈತಿ ಅಂದ್ಕೊಳ್ಳೆ ಬಾಯಿಂದ ಬರ್ತೈತಿ, ನಾಲಿಗೆಯಿಂದ ಬರ್ತೈತಿ ಅಂತ ತಿಳ್ಕೊತಿ. ಬಾಯಾಯಿತು, ನಾಲಿಗೆ ಆಯಿತು, ಹಲ್ಲಾಯಿತು, ಇವುಗಳೆಲ್ಲ ಏನು ಅಂತಂದ್ರೆ ಧ್ವನಿಯ ಅಂಗಗಳಿವು. ಧ್ವನಿಯ ಉತ್ಪತ್ತಿ ಆಗ್ತಕ್ಕಂಥದ್ದು ನಮ್ಮ ಹೊಕ್ಕಳದ ಮುಖಾಂತರ ಉತ್ಪತ್ತಿಯಾಗಿ ಕಹಳೆಯ ಆಕಾರದಲ್ಲಿ ಬಾಯಿಯ ಮುಖಾಂತರವಾಗಿ ಆ ಎಲ್ಲ ಧ್ವನ್ಯಾಂಗಗಳ ಸಹಾಯ ಸಹಕಾರವನ್ನು ಪಡೆದುಕೊಂಡು ಆ ಧ್ವನಿ ಅಂತಕ್ಕಂಥದ್ದು ಉತ್ಪತ್ತಿ ಆಗ್ತತಿ ಅಂತಕ್ಕಂಥದ್ದನ್ನ ನಮ್ಮ ಕೇಶಿರಾಜ ತನ್ನ ಶಬ್ದಮಣಿ ದರ್ಪಣದಲ್ಲಿ ಅಭಿವ್ಯಕ್ತಪಡಿಸಿದ್ದನ್ನು ಅಥವಾ ಹೇಳಿದ್ದನ್ನು ನಾವು ಕಾಣ್ತೇವೆ. ಸಾಮಾನ್ಯವಾಗಿ ಭಾಷಿಕ ರಚನೆಗಳ ವೈಜ್ಞಾನಿಕ ಅಧ್ಯಯನ ಅಂತಕ್ಕಂಥದ್ದು ಏನೈತಲ್ಲ, ಅದು ವ್ಯಾಕರಣ ಅಂತ ಹೇಳಿ ಅನ್ನಿಸ್ಕೊಳ್ತಾ ಇದೆ. ವ್ಯಾಕರಣವನ್ನು ಬಳಕೆಯ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡಬೇಕು ಮತ್ತು ವಿಶ್ಲೇಷಿಸಬೇಕು, ಅದು ಇರಲೇಬೇಕಾಗಿರ್ತಕ್ಕಂಥದ್ದು ನಮಗೆ. ಈಗ ಎಷ್ಟೋ ಸಂದರ್ಭದಲ್ಲಿ ಸನ್ನಿವೇಶದಲ್ಲಿ ಕೆಲವೊಂದಿಷ್ಟು ಕಡೆ ಹಕಾರಕ್ಕೆ ಅಕಾರವನ್ನು ಬಳಸ್ತಕ್ಕಂಥದ್ದನ್ನು ಕಾಣ್ತೇವೆ, ಅಕಾರಕ್ಕೆ ಹಕಾರವನ್ನು ಬಳಸ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಹಣ್ಣು ಅನ್ನಂಗಿಲ್ಲ, ಅವ್ರು ಹಣ್ಣು ಅಂತಂತಾರೆ. ಹಣ್ಣು, ಹಾಲು, ಹನುಮಂತ ರೂಢಿ, ಈ ರೀತಿ ಬಳಕೆ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಆ ರೀತಿ ಮಾಧ್ಯಮಗಳ ಮುಖಾಂತರವಾಗಿ ತಪ್ಪು ಅಭಿಪ್ರಾಯಗಳು ಅಂತಕ್ಕಂಥವು ಜನರಿಗೆ ತಲುಪಬಾರದು. ಕೆಲವು ಕಡೆ ಪ್ರಾದೇಶಿಕ ಭಿನ್ನತೆಗಳು ಕೂಡ ಇರ್ತಾವೆ. ಒಂದು ಕಡೆ ಗುಲ್ಬರ್ಗ ಭಾಷೆ ಬೇರೆ ಇರ್ತತಿ, ಬೀದರ್ ಭಾಷೆ ಬೇರೆ ಇರ್ತತಿ, ಈ ಕಡೆ ದಕ್ಷಿಣ ಕನ್ನಡಕ್ಕೆ ಹೋದ್ವಿ ಅಂದ್ರೆ ಅಲ್ಲಿ ಭಾಷೆ ಬೇರೆ ಇರ್ತತಿ. ಭಾಷೆ ಒಂದ, ಕನ್ನಡ ಭಾಷೆನೇ, ಆದರೆ ಪ್ರಾದೇಶಿಕ ವ್ಯತ್ಯಾಸಗಳು ಇರತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಈ ಗುಲ್ಬರ್ಗ ಕಡೆ ಹೋದ್ವಿ ಅಂತಂದ್ರೆ ಈ ಕಡೆ ಮಂದಿ ಆ ಕಡೆ ಹೋದ್ರು ಅಂತಂದ್ರೆ, ಅಥವಾ ಧಾರವಾಡ ಕಡೆ ಮಂದಿ ಆ ಕಡೆ ಹೋದ್ರು ಅಂತಂದ್ರೆ ಒಂದು ತಂಬಿಗೆ ನೀರು ಕೊಟ್ಟೆ ಹೊಯ್ಕೊರಿ ಅಂತ ಹೇಳ್ತಾರೆ. ಹೊಯ್ಕೊರಿ ಅಂತಂದ್ಕೂಡಲೆ ನಮ್ಮ ಕಡೆ ಸತ್ತಾಗ ಲಬಲವ ಹೊಯ್ಕೊಳ್ಳೋದು ಅಂತ ಅರ್ಥ ಆಗ್ತತಿ. ಆ ಕಡೆ ಹೊಯ್ಕೊರಿ ಅಂದ್ರೆ ಹೊಯ್ದುಕೊಳ್ಳಿ, ಕಾಲಿಗೆ ನೀರನ್ನು ಹೊಯ್ದುಕೊಳ್ಳಿ. ಮತ್ತೆ ಹಾಸ್ಯದ ರೀತಿಯೊಳಗನ್ನು ಹೇಳ್ತಿರ್ತಾರೆ, ಒಳಗೆ ಹೊಯ್ಕೋತಿರೋ ಹೊರಗೆ ಹೊಯ್ಕೋತಿರೋ ಅಂತ ಕೇಳ್ತಾರೆ. ಅಂದ್ರೆ ಒಳಗೆ ನೀವು ಕಾಲು ತಕ್ಕೋತಿರೋ, ಹೊರಗೆ ಇಲ್ಲೇ ತಕ್ಕೋತಿರೋ ಅಂತ ಹೇಳಿ ಕೇಳ್ತಕ್ಕಂಥದ್ದು. ಈ ರೀತಿಯ ಪ್ರಾದೇಶಿಕ ಭಿನ್ನತೆಯಲ್ಲಿ ಬಳಕೆಯಾಗತಕ್ಕಂತಹ ಶಬ್ದಗಳ ಅಥವಾ ಪದಗಳ ಪರಿಜ್ಞಾನ ಎನ್ನುವಂಥದ್ದು ಕೂಡ ಪತ್ರಕರ್ತರಾಗಿರ್ತಕ್ಕಂಥವ್ರಿಗೆ ಇರಲೇಬೇಕಾಗಿರ್ತಕ್ಕಂಥದ್ದು. ಈ ಭಾಗದವ್ರು ಈಗ ಮಂಗಳೂರು ಕಡೆ ನಾವು ಹೋಗಿ ಅಲ್ಲಿ ರಿಪೋರ್ಟರ್ ಆದಿಪ್ಪ ಅಂತಂದ್ರೆ ಅಲ್ಲಿಯ ಭಾಷೆ, ಅಲ್ಲಿಯ ವಾತಾವರಣ, ಜೊತೆಗೆ ಅಲ್ಲಿ ಬಳಸ್ತಕ್ಕಂಥ ವಸ್ತುಗಳಿಗೆ ಯಾವ್ಯಾವ ವಸ್ತುಗಳಿಗೆ ಏನೇನು ಹೆಸರುಗಳನ್ನು ಕರೀತಾರೆ, ನಾವು ಈ ಭಾಗದ ಯಾವ್ದಾದ್ರು ಒಂದು ಹೆಸರು ಇಟ್ಕೊಂಡು ಆ ಭಾಗದ ಜನರಿಗೆ ನಾವು ಅಲ್ಲಿ ಪತ್ರಿಕಾ ರಿಪೋರ್ಟ್ ಬರೆದ್ವಿ ಅಂತಂದ್ರೆ ಅವ್ರಿಗೆ ಅರ್ಥ ಆಗಂಗಿಲ್ಲ. ಈಗ ಬಸ್ಸು ಹರಿದು 3 ಸಾವು ಅಂತಕ್ಕಂಥ ಒಂದು ಸುದ್ದಿ ಪ್ರಕಟ ಆಯಿತು ಅಂತ ಇಟ್ಕೊಳ್ಳೋಣ. ಬಸ್ಸು ಹರಿದು ಅಂತಂದ ಕೂಡಲೇ ನಮ್ಮ ಧಾರವಾಡ ಕಡೆ ಬಸ್ ಹರಿಯೋದು ಅಂತಂದ್ರೆ ಏನದ, ಬಸ್ ಛಿದ್ರ ಛಿದ್ರವಾಗುವುದು ಅಂತ ಅರ್ಥ ಆಗ್ತೈತಿ. ಬಸ್ಸು ಹರಿದು ಅಂತಂದ್ರೆ ಆ ಕಡೆ ಬಸ್ಸು ಹಾಯಿದು ಎನ್ನುವಂಥ ಅರ್ಥ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ.
ಸೊ ಹಾಗಾಗಿ ಭಾಷೆಯ ಬಳಕೆಯ ಪರಿಜ್ಞಾನ ಎನ್ನುವಂಥದ್ದು ಇರಬೇಕಾಗ್ತಾ ಇದೆ. ಜೊತೆಗೆ ಭಾಷೆಯ ಕಟ್ಟುವಿಕೆ ಎನ್ನುವಂಥದ್ದು, ಅದರ ಬಳಕೆ ಎನ್ನುವಂಥದ್ದು, ಅಲ್ಪಪ್ರಾಣ ಮಹಾಪ್ರಾಣಾಕ್ಷರಗಳ ಕಡೆಯೂ ಕೂಡ ನಮ್ಮ ಗಮನ ಎನ್ನುವಂಥದ್ದು ಇರಬೇಕು. ಒಂದು ಅಲ್ಪಪ್ರಾಣ ಬರಲಿ, ಈಗ ಧನ ಅನ್ನೋದ್ರ ಬದಲಿ ಧನ ಅಂತಂದ್ವಿ ಅಂದ್ರೆ ಅರ್ಥ ವ್ಯತ್ಯಾಸ ಆಗ್ತತಿ, ಫಲ ಅಂತಂದ್ರೆ ಅರ್ಥ ವ್ಯತ್ಯಾಸ ಆಗ್ತತಿ, ಫಲಕ್ಕೂ ವ್ಯತ್ಯಾಸ ಐತಿ. ಫಲ ಅಂತಂದ್ರೆ ಮಾಂಸಾಹಾರ ಆಗ್ತತಿ, ಫಲಹಾರ ಅಂತಂದ್ರೆ ಹಣ್ಣು ಹಂಪಲ ಇತ್ಯಾದಿ ಆಗ್ತತಿ. ಹೀಗೆ ಅರ್ಥ ವ್ಯತ್ಯಾಸಗಳು ಅಗಾಧವಾಗ್ತಕ್ಕಂಥದ್ದು ನಾವು ಕಾಣ್ತೀವಿ. ಭಾಷೆಯ ಬಳಕೆಯಲ್ಲಿ ನಮಗೆ ಅಲ್ಪಪ್ರಾಣ ಮಹಾಪ್ರಾಣಗಳನ್ನು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಅರ್ಥದ ಹಿನ್ನೆಲೆಯಲ್ಲಿ ಬಳಸಿಕೊಳ್ಳಬೇಕು ಎನ್ನುವಂಥ ಪರಿಜ್ಞಾನವೂ ಕೂಡ ನಮಗೆ ಇರಬೇಕಾಗ್ತಾ ಇದೆ. ಇನ್ನು ಒತ್ತಕ್ಷರಗಳನ್ನು ಕೊಡುವಾಗಲೂ ಸಹಿತ ಎಷ್ಟೋ ಸಾರಿ ಬಯಲಾಯಿತು ಅನ್ನೋದ್ರ ಬದಲಿ ಬಯಲಾಯಿತು ಅಂತ ಅಂದ್ಬಿಡ್ತೀವಿ. ಈ ರೀತಿ ವ್ಯತ್ಯಾಸಗಳು ಆಗತಕ್ಕಂಥದ್ದನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ಒತ್ತಕ್ಷರಗಳ ಕಡೆಗೂ ಕೂಡ ನಾವು ಗಮನವನ್ನು ಹರಿಸಬೇಕಾಗಿರ್ತಕ್ಕಂಥ ಅಗತ್ಯ ಇದೆ. ಮುಂದೆ ಎಲ್ಲಿ ಹೃಸ್ವವನ್ನು ಬಳಸಬೇಕು, ಎಲ್ಲಿ ದೀರ್ಘವನ್ನು ಬಳಸಬೇಕು, ಇವೇನು ನಮಗೆ ಗೊತ್ತೇ ಇಲ್ಲ ಬಿಡ್ರಿ ಅನ್ನಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಜವಾಬ್ದಾರಿ ಅಂತಕ್ಕಂಥದ್ದು ಭಾಳ ಇರ್ತತಿ, ಪತ್ರಕರ್ತರ ಮೇಲೆ ಅಗಾಧವಾಗಿರ್ತಕ್ಕಂಥ ಜವಾಬ್ದಾರಿ ಇರ್ತತಿ. ನಾವ ತಪ್ಪು ಮಾಡಿದ್ವಿ, ನಾವ ತಪ್ಪು ಬರೆದ್ವಿ ಅಂತಂದ್ರೆ ಅದು ಸಂದೇಶ ಎನ್ನುವಂಥದ್ದು ನಿಮ್ಮ ಪತ್ರಿಕೆಯನ್ನ ಅಥವಾ ನಿಮ್ಮ ಮಾಧ್ಯಮವನ್ನು ಯಾರ್ಯಾರು ನೋಡಿರ್ತಾರೆ, ಯಾರ್ಯಾರು ಓದಿರ್ತಾರೆ, ಅವರೆಲ್ಲರಿಗೂ ಕೂಡ ತಪ್ಪು ಸಂದೇಶ ಅಂತಕ್ಕಂಥದ್ದು ಹೋಗ್ತತಿ. ಓ, ಪತ್ರಕರ್ತರು ಹಿಂಗೆ ಬರ್ತಾರೆ ಅಂತ ಇದಕ್ಕೆ ಇರಬೇಕು. ಈಗ ಶೀದಾ ಮನೆಗೆ ಹೋದೆ ಅನ್ನುವ ಬದಲಿ ಶೀದಾ ಮನೆಗೆ ಹೊದೆ ಅಂತ ಬರೆದ್ವಿ ಅಂತಂದ್ರೆ ಹೋದ ಮುಂದೆ ದೀರ್ಘ ಬರಬೇಕು, ದೀರ್ಘ ಬರಲಿಲ್ಲ ಅಂತಂದ್ರೆ ಹೊದೆ ಅಂತ ಅರ್ಥ ಆಗ್ತತಿ, ಅಪಾರ್ಥ ಉಂಟಾಗ್ತತಿ. ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆಯಿಂದ ನಾವು ಹೃಸ್ವಾಕ್ಷರಗಳನ್ನು ದೀರ್ಘಾಕ್ಷರಗಳನ್ನು ಬಳಸ್ತಕ್ಕಂತಹ ಕಲೆಯನ್ನು ಕರಗತ ಮಾಡಿಕೊಂಡಿರ್ಬೇಕು. ನಾವು ಹೆಂಗೆ ಅಂತೇವಲ್ಲ, ಅಂದ ರೀತಿ ಒಳಗನೆ ಅಲ್ಲಿ ಅಕ್ಷರಗಳನ್ನು ಬರಿತಾ ಹೋದ್ವಿ ಅಂತಂದ್ರೆ ಅದು ಕರೆಕ್ಟಾಗಿ ಹೊಂದಾಣಿಕೆ ಆಗ್ತತಿ. ನಾವು ಎಲ್ಲೋ ಲಕ್ಷ ಕೊಟ್ಟು ಎಲ್ಲೋ ಬರಿತಾ ಇದ್ವಿ, ಎಲ್ಲೋ ಟೈಪ್ ಮಾಡ್ತಾ ಇದ್ವಿ ಅಂತಂದ್ರೆ ಅಪಾರ್ಥ ಆಗತಕ್ಕಂತಹ ಸಾಧ್ಯತೆ ಬಹಳಷ್ಟು ಇರ್ತತಿ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಈ ರೀತಿ ಒಳಗೆ ಪ್ರಾದೇಶಿಕ ಭಿನ್ನತೆ ಎನ್ನುವಂಥದ್ದು ಇದ್ದಾಗಲೂ ಕೂಡ ಆ ಪ್ರದೇಶಕ್ಕೆ ತಕ್ಕ ರೀತಿಯಲ್ಲಿ ನಾವು ಅಲ್ಲಿಯ ಶಬ್ದಗಳನ್ನು ಬಳಸಿಕೊಂಡು ನಮ್ಮ ವರದಿಗಳನ್ನು ನಾವು ರಿಪೋರ್ಟ್ ಮಾಡಬೇಕಾಗ್ತಾ ಇದೆ. ಜೊತೆಗೆ ನಮ್ಮ ಭಾಷೆಗೆ ಅನ್ಯ ಭಾಷೆಗಳಿಂದ ಬಂದಿರತಕ್ಕಂಥ ಶಬ್ದಗಳು ಅಧಿಕವಾಗಿರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಬೇರೆ ಬೇರೆ ಭಾಷೆಗಳಿಂದ ನಾವು ಶಬ್ದಗಳನ್ನು ತೆಗೆದುಕೊಂಡಿದ್ದೇವೆ, ಅವುಗಳಿಗೆ ಕನ್ನಡದಲ್ಲಿ ಇರತಕ್ಕಂಥ ಅರ್ಥವನ್ನು ಹುಡುಕುತ್ತಾ ಹೊಂಟಿವಿ ಅಂತಂದ್ರೆ ಜನರಿಗೆ ಅರ್ಥ ಆಗಂಗೇ ಇಲ್ಲ. ಈಗ ಆರಕ್ಷಕ ಠಾಣೆ ಅಂತ ಬಳಸೋದ್ರ ಬದಲಿ ಪೊಲೀಸ್ ಸ್ಟೇಷನ್ ಅಂತ ಬಳಸಿದ್ವಿ ಅಂತಂದ್ರೆ ಅದು ನಮ್ಮ ಶಬ್ದ ಆಗಿಬಿಟ್ಟೈತಾವ ಪೊಲೀಸ್ ಸ್ಟೇಷನ್ ಅಂತಕ್ಕಂಥದ್ದು. ಆ ರೀತಿ ಒಳಗೆ ಈಗ ಬಸ್ಸು ಅಂತಕ್ಕಂಥದ್ದು, ಮೋಟರ್ ಅನ್ನಂಗಲ್ಲಿ ಯಾರು ಬಸ್ಸು ಅಂತಂತೀವಿ. ಹಿಂಗೆ ಕೆಲವೊಂದಿಷ್ಟು ಬೇರೆ ಬೇರೆ ಭಾಷೆಗಳಿಂದ ಇದು ಒಂದು ಬೆಳೆಯುತ್ತಿರುವ ಭಾಷೆಗೆ ನಮ್ಮ ಶಬ್ದ ಸಂಪತ್ತನ್ನು ಹೆಚ್ಚಿಸಿಕೊಳ್ಳುವುದಕ್ಕೋಸ್ಕರ ನಾವು ಬೇರೆ ಬೇರೆ ಭಾಷೆಗಳಿಂದ ಶಬ್ದಗಳನ್ನು ತೆಗೆದುಕೊಂಡಾಗ ನಮ್ಮ ಶಬ್ದ ಸಂಪತ್ತು ಅಧಿಕವಾಗ್ತತಿ, ಹೆಚ್ಚಾಗ್ತತಿ. ಯಾವ ಶಬ್ದ ಹೆಚ್ಚು ಜನಬಳಕೆಯಲ್ಲಿದೆ ಅದು ಇಂಗ್ಲೀಷಿಂದ ಇರ್ಬೋದು, ಉರ್ದಿಂದ ಇರ್ಬೋದು, ಅಥವಾ ಹಿಂದಿದ ಇರ್ಬೋದು, ಆ ಶಬ್ದಗಳನ್ನು ಬಳಸಿಕೊಂಡೇ ನಾವು ವರದಿಗಳನ್ನು ಮಾಡ್ತಾ ಇದ್ವಿ ಅಂತಂದ್ರೆ ಅದಕ್ಕೆ ಒಂದಿಷ್ಟು ಜನರಿಗೆ ಅಲ್ಲಿ ಅರ್ಥವಾಗುವ ರೀತಿಯಲ್ಲಿ ಆ ಶಬ್ದಗಳು ಬಳಕೆ ಆಗಬೇಕು ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಈ ರೀತಿ ಒಳಗೆ ಪ್ರತಿಯೊಬ್ಬ ಪತ್ರಕರ್ತನಿಗೂ ಕೂಡ ಒಂದು ರೀತಿಯಲ್ಲಿ ಏನಿರಬೇಕು ಅಂತಂದ್ರೆ ಸುತ್ತಲೂ ಕಣ್ಣಾಗಿ, ಪತ್ರಕರ್ತ ಯಾವಾಗೂ ಅವನಿಗೆ ಮೈಯೆಲ್ಲ ಕಣ್ಣಾಗಿ ಅಂತ ಹೇಳ್ತೀವಲ್ಲ, ಎಲ್ಲದರ ಜ್ಞಾನ ಎನ್ನುವಂಥದ್ದಿರಬೇಕು. ಸಾಹಿತ್ಯಿಕ ಜ್ಞಾನ ಎನ್ನುವಂಥದ್ದಿರಬೇಕು, ಧಾರ್ಮಿಕ ಜ್ಞಾನ ಎನ್ನುವಂಥದ್ದಿರಬೇಕು, ರಾಜಕೀಯ ಜ್ಞಾನ ಎನ್ನುವಂಥದ್ದಿರಬೇಕು, ಕ್ರೀಡೆಯ ಜ್ಞಾನ ಎನ್ನುವಂಥದ್ದಿರಬೇಕು. ಎಲ್ಲ ಕ್ಷೇತ್ರಗಳ ಜ್ಞಾನವನ್ನು ಪಡೆದುಕೊಂಡಾಗ ಮಾತ್ರ ಅವ ಒಬ್ಬ ಸಕ್ಸಸ್ಫುಲ್ ಪತ್ರಕರ್ತ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಆ ನಿಟ್ಟಿನಲ್ಲಿ ಇಂತಹ ತತ್ವಗಳನ್ನು, ಸಿದ್ಧಾಂತಗಳನ್ನು ನಾವು ಅಳವಡಿಸಿಕೊಂಡು ಪತ್ರಕರ್ತರಾಗಿರ್ತಕ್ಕಂಥವರು ಯಾರ ಮನಸ್ಸಿಗೂ ಕೂಡ ನೋವಾಗಲಾರದ ರೀತಿಯಲ್ಲಿ, ಭ್ರಷ್ಟಾಚಾರಕ್ಕೆ ಈಡಾಗಲಾರದ ರೀತಿಯಲ್ಲಿ, ಇನ್ನೊಬ್ಬರ ಮನಸ್ಸನ್ನು ಒಡೆಯಲಾರದ ರೀತಿಯಲ್ಲಿ, ಮನಸ್ಸುಗಳನ್ನು ಕಟ್ಟುವ ರೀತಿಯಲ್ಲಿ ಅವರ ಬರವಣಿಗೆ ಎನ್ನುವಂಥದ್ದು ಇರಬೇಕು. ಆ ರೀತಿ ಆದಾಗ ಒಬ್ಬ ಯಶಸ್ವಿ ಪತ್ರಕರ್ತನಾಗಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನನಗೆ ಇಲ್ಲಿ ಮಾತನಾಡಲಿಕ್ಕೆ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಓಂಕಾರ ಕಾಕಡೆಯವರಿಗೆ ಹಾಗೂ ಆ ವಿಭಾಗದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನನ್ನ ಕೃತಜ್ಞತೆಗಳನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.